ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಉಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮ ಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ತೈತ್ತರೀಯ ಉಪನಿಷತ್ತಿನ ಈ ಉಪಾಸನಾ ಭಾಗವನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ. ಈಗ ನಾವು ಇದನ್ನು ಕ್ರಮವಾಗಿ ಬ್ರಹ್ಮ ಉಪದೇಶವನ್ನು ಅಂದರೆ ಬ್ರಹ್ಮವನ್ನು ನೋಡುವುದಕ್ಕೆ, ಕಾಣುವುದಕ್ಕೆ, ತಿಳಿಯುವುದಕ್ಕೆ, ಅರ್ಥೈಸುವುದಕ್ಕೆ, ಭಾವೈಸುವುದಕ್ಕೆ ಬೇಕಾದ ಕೊನೆಯ ಒಂದು ಭಾಗವನ್ನು ಹೇಳ್ತಾರೆ. ಇವತ್ತು ಕೇಳಿ, ಆಮೇಲೆ ಇದಕ್ಕೆ ಶೀರ್ಷಿಕೆಯೇನು? ಬ್ರಹ್ಮದ ಪಾಂಕ್ತೋಪಾಸನೆ. ಬ್ರಹ್ಮದ ಪಾಂಕ್ತೋಪಾಸನೆ ಶೀರ್ಷಿಕೆ ಬಗ್ಗೆ ಒಂದೇ ಒಂದು ನಿಮಿಷ ಹೇಳ್ತೀನಿ, ಆಮೇಲೆ ನಾವು ಇದಕ್ಕೆ ಹೋಗೋಣ, ಶಾಂತಿವಂತರಕ್ಕೆ ಹೋಗೋಣ. ಏನು ಪಂಕ್ತಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಈಗ ಪಂಕ್ತಿ 5 ಜನದ್ದು, 10 ಜನದ್ದು, 7 ಜನದ್ದು ಒಂದು ಪಂಕ್ತಿ ಊಟ ಬಡಿಸಿರ್ತಾರಲ್ಲ. ನೀವು ಈ ಕಡೆಯಿಂದ ಇಲ್ಲಿ ಮೊದಲು ಕುತ್ಕೊಂಡ್ರು, ಅಲ್ಲಿ ಮೊದಲು ಕುತ್ಕೊಂಡ್ರು, ಪಂಕ್ತಿನಲ್ಲೇ ಕೂತಿದ್ದೀರಿ ಅಂತ ಅರ್ಥ ಅಲ್ವಾ. ಆ ಕಡೆಯಿಂದ ನೋಡಿದ್ರೆ ಅದೇ ಮೊದಲಾಗಲ್ವಾ, ಈ ಕಡೆ ನೋಡಿದ್ರೆ ಇದೇ ಮೊದಲಾಗಲ್ವಾ, ಆಗತ್ತೆ ತಾನೇ. ಈ ಭಾವವನ್ನು ಇಟ್ಟುಕೊಂಡು ಹೇಗೆ ಬ್ರಹ್ಮವನ್ನು ಉಪಾಸನೆ ಮಾಡಬೇಕು ಅಂದರೆ ನನ್ನ ಸ್ವರೂಪ ಜ್ಞಾನವನ್ನು ನಾನು ಉಪಾಸನೆ ಹೇಗೆ ಮಾಡಬೇಕು ಅನ್ನೋದನ್ನ ಭಾಳ ಮಾರ್ಮಿಕವಾಗಿ ಈ ಉಪನಿಷತ್ತು ಹೇಳುತ್ತೆ. ಬೇರೆ ಎಲ್ಲೂ ಸಿಗಲ್ಲ ನಿಮಗೆ ಈ ಉಪಾಸನೆಯನ್ನು. ನಾವು ಹಾಗೆ ತಿಳಬೇಕು, ಇದು ಒಳ್ಳೆಯದು, ಗಣೇಶ ಒಳ್ಳೆಯನೋ, ಆಂಜನೇಯ ಒಳ್ಳೆಯನೋ, ವಿಷ್ಣು ಒಳ್ಳೆಯದು, ಈಶ್ವರ ಒಳ್ಳೆಯವನೋ, ನಮ್ಮನೆ ದೇವರಿದ್ದು ನಮ್ಮ ಅದೆಲ್ಲನೂ ಇವಾಗ ತೊಳೆದುಕೊಂಡು ಹೋಗ್ಬಿಡ್ಬೇಕು. ಅದಲ್ವಾ ಮುನ್ನೆ ಎಲ್ಲ ಯಾವುದಾದ್ರೂ ನೀವು ದೇವರನ್ನ ಹೆಸರಿಟ್ಟುಕೊಂಡೇ ಪರಬ್ರಹ್ಮನಿಂದಲೇ ಬಂದಿದ್ದು ಆ ಪಂಕ್ತಿಯನ್ನು, ಆ ಜಾಗವನ್ನು, ಆ ಸಾಲನ್ನು ಕರೆಕ್ಟಾಗಿ ಹೇಳ್ತಾರೆ. ಯಾಕೆಂದರೆ ಉಪನಿಷತ್ತಲ್ಲೂ ಕೂಡ ಅಧ್ಯಾತ್ಮದಲ್ಲೂ ಕೂಡ ಈಗೆಲ್ಲ ವಿಜ್ಞಾನ ಬೆಳೆದಿದೆ, ಅಧ್ಯಾತ್ಮದ ವಿಜ್ಞಾನವೂ ಬೆಳೆದಿದೆ. ಸೊ ಪಂಕ್ತಿ ಅನ್ನುವಾಗ ಪಂಕ್ತಿ 5, 7, 3, 10 ಅನ್ನೋದನ್ನ ನಿರ್ಧಾರ ನೀವು ಉಪಾಸನೆ ಮಾಡುವಾಗ ನಿಮ್ಗೆ ಗೊತ್ತಾಗ್ಬಿಡತ್ತೆ ಅದೇನು ಅಂತ ಹೇಳ್ತಾರೆ. ಈಗ ಏನು ಆ ಪುಸ್ತಕದಲ್ಲಿ ಗ್ರಂಥದಲ್ಲಿದೆ ಅದನ್ನು ಗಂಭೀರವಾಗಿ ತಿಳ್ಕೊತಾ ಹೋಗಿ ಹೇಳ್ತಾ, ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾನೊಂದು ವಿಸ್ತಾರ ಮಾಡಿ ಹೇಳ್ತೀನಿ, ಆಮೇಲೆ ಯೋಗದ ಬಗ್ಗೆ ಮತ್ತೆ ಬರೋಣ. ಬ್ರಹ್ಮದ ಪಾಂಕ್ತೋಪಾಸನೆ ಅನುವಾಕದ ವಿಷಯ. ಭಾಷ್ಯಾರ್ಥ ವ್ಯಾವೃತ್ತ್ಯಾತ್ಮನೆಂದು ಉಪಾಸನೆ ಮಾಡಬೇಕೆಂತ ಯಾವ ಈ ಬ್ರಹ್ಮವನ್ನು ಹೇಳಲಾಯಿತೋ ಅದೇ ಬ್ರಹ್ಮವನ್ನು, ಅಂದರೆ ಆ ಸುಗುಣ ಬ್ರಹ್ಮವನ್ನೇ ಪೃಥ್ವಿಯೇ ಮುಂತಾದ ಪಾಂಕಸ್ವರೂಪದಿಂದ ಉಪಾಸನೆ ಮಾಡಬೇಕೆಂದು ಈಗ ಹೇಳಲಾಗುತ್ತದೆ. ಅರ್ಥ ಏನು? ಎಲ್ಲದರಲ್ಲೂ ಇರುವುದು ವಿಶುದ್ಧ ಚೈತನ್ಯವೇ. ನಿಮಗೇನಾದ್ರು ಬ್ರಹ್ಮ ಅನ್ನೋದು ಅರ್ಥ ಆಗದೇ ಇದ್ರೆ ವಿಶುದ್ಧ ಚೈತನ್ಯ ಅಂತ ಇಟ್ಕೊಳ್ಳಿ. ಅಂದರೆ ಯಾವುದಕ್ಕೂ ಅಟ್ಯಾಚ್ ಆಗದೆ ಇರೋದು ಒಂದು ವಿಶುದ್ಧ ಸತ್ವ ಇದೆ ಅಲ್ವಾ. ಆ ವಿಶುದ್ಧ ಸತ್ವವು ಅಟ್ಯಾಚ್ ಆದಾಗ, ಅಂದರೆ ಉಪಾಧಿಗಳಿಗೆ ಸೇರಿಕೊಂಡಾಗ ಅಶುದ್ಧವಾಗುತ್ತದೆ. ಅಂದರೆ ವಿಶುದ್ಧ ಸತ್ವವು ಸತ್ವಗುಣಕ್ಕೆ ಸೇರಿದಾಗ ಸತ್ವವಾಗುತ್ತದೆ, ರಜ ಆಗುತ್ತದೆ, ತಮ ಆಗುತ್ತದೆ. ಈ 3 ಗುಣಗಳು ಹೌದಲ್ವಾ. ಇದರ ಉಪಾಸನೆ ಮಾಡುವಾಗ ನಾವು ನಮಗೆ ಹೊಂದುವಂತಹ ಒಂದು ದೇವತೆಯನ್ನು, ನಮಗೆ ಹೊಂದುವಂತಹ ಒಂದು ಕುಲವನ್ನು, ನಮಗೆ ಹೊಂದುವಂತಹ ಒಂದು ದೇಹವನ್ನು, ಇದನ್ನು ನಾವು ಆರಾಧನೆ ಮಾಡ್ತೀವಿ. ಅದಕ್ಕೆ ಲಿಂಗ ರೂಪದಲ್ಲಿ ನೋಡ್ತೀವಿ, ವಿಗ್ರಹ ರೂಪದಲ್ಲಿ ನೋಡ್ತೀವಿ, ಗ್ರಂಥ ರೂಪದಲ್ಲಿ ನೋಡ್ತೀವಿ, ಪಂಥ ರೂಪದಲ್ಲಿ ನೋಡ್ತೀವಿ ಅಲ್ವಾ, ಪತಿ ರೂಪದಲ್ಲಿ ನೋಡ್ತೀವಿ, ಅಪ್ಪನ ರೂಪದಲ್ಲಿ ನೋಡ್ತೀವಿ, ಅಮ್ಮನ ರೂಪದಲ್ಲಿ ನೋಡ್ತೀವಿ, ನಾನಾ ವಿಧ ವಿಧಾಶ್ಚಾತ್. ಅಂದರೆ ಅರ್ಥ ಏನು? ಸರ್ವಂ ಕಲ್ವಿದಂ ಬ್ರಹ್ಮ. ಎಲ್ಲದರಲ್ಲೂ ಇದು ನಮಗೆ ಮರ. ಕೆಲವರು ಸೋಫಾ ಅಂತ ಹೇಳ್ತಾರೆ, ಸೋಫಾ ಮರ ಎರಡನ್ನೂ ಬಿಟ್ಟು ಇಲ್ಲ ಇದರೊಳಗೆ ಯಾವುದೋ ಒಂದು ಕೂತ್ಕೊಂಡ್ರೆ ನಮ್ಗೆ ಆನಂದ ಸಿಗುತ್ತಲ್ಲ, ಅದು ಇದರ ಸ್ವರೂಪ ಅಂತ ಹೇಳ್ತಾರೆ ಹೌದಾ. ಆ ಥರ ನಾವು ವಿಸ್ತಾರ ಮಾಡಿಕೊಂಡಾಗ ಜಗತ್ತಿನಲ್ಲಿ ಬ್ರಹ್ಮ ಇಲ್ಲದೇ ಇರುವ ಕಾಲ, ದೇಶ, ವಸ್ತು ಯಾವುದಿದೆ ಅನ್ನೋದನ್ನು ನಿಮಗೆ ದೃಢಪಡಿಸುತ್ತದೆ ಈ ಭಾಗ ನೋಡಿ. ಇವಾಗ 5 ಎಂಬ ಸಂಖ್ಯೆಯ ಸಂಬಂಧ ಇರುವುದರಿಂದ ಪಂಕ್ತಿ ಎಂಬ ಛಂದಸ್ಸಿನ ಗುಣವನ್ನು ಸಂಪಾದಿಸಿದಂತೆ ಆಗುತ್ತದೆ. ಛಂದಸ್ಸಿನ ಗುಣ, ಪಂಕ್ತಿ ಎಂಬ ಛಂದಸ್ಸಿನಲ್ಲಿ 8 ಅಕ್ಷರಗಳ 5 ಪಾದಗಳಿರುತ್ತದೆ. ಆದ್ದರಿಂದ 5 5 ಎಂದು ಕಲ್ಪನೆ ಮಾಡಿದರೆ ಎಲ್ಲವೂ ಪಂಕ್ತಿ ಛಂದಸ್ಸೆಂದು ಚಿಂತಿಸಿದಂತಾಯಿತು. ನೀವು ಪಟ್ಟಿಗಳೆಲ್ಲ ಜ್ಞಾನ ಇಟ್ಕೋಬೇಕಾದ್ರೆ ಏನು ಕಲ್ಪನೆ ಮಾಡಿದರೆ ಅನ್ನೋ ಜ್ಞಾನ ಇಟ್ಕೋಬೇಕು. ನೀವೇನನ್ನು ಕಲ್ಪನೆ ಮಾಡಿದರೂ ಅದು ಕಲ್ಪನೆಯೇ ಅಲ್ವಾ. ನನ್ನ ಮನೆಯವರೆಲ್ಲರೂ ಒಳ್ಳೆಯವರು ಅಂತ ಯಾರೋ ಒಬ್ರು ಅಂದ್ಕೊಂಡ್ರೆ, ಒಬ್ಬ ಮನೆಯವರೆಲ್ಲರೂ ಒಳ್ಳೆಯವರು ಅಂತ ಅನ್ನೋದಕ್ಕೆ ಮನೆಯಲ್ಲರೂ ಒಳ್ಳೆಯವರಾಗಿರ್ಬೇಕು ಅಂತೇನಿಲ್ಲ. ಅವನ ಒಳಗಡೆ ಆ ಒಳ್ಳೆತನ ಇದ್ದರೆ ಎಲ್ಲರೂ ಒಳ್ಳೆಯವರಾಗಿ ಕಾಣ್ತಾರೆ. ಏನು ರೀ ನಮ್ಮ ಮಗನಿಗೆ, ನಮ್ಮ ಮಗನ ಏನು ಅಂದ್ಕೊಂಡಿದ್ದೀರಿ ನೀವು ಅಂತ ಅನ್ಬೋದಲ್ವಾ. ಇದು ಲೌಕಿಕದಲ್ಲಿ ಕಾಣತಕ್ಕಂಥ ಒಂದು ಪಂಕ್ತಿ, ಇದೊಂದು ರೀತಿ. ಅಂದರೆ ಆ ಪಂಕ್ತಿನಲ್ಲಿ ಪಂಕ್ತಿ ಭೇದವಾಗದ ಹಾಗೆ ನಮ್ಮಲ್ಲಿ 3 ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರ ಇದೆ, ಅವಸ್ಥಾತ್ರಯ ಇದೆ ಅಲ್ವಾ. ಆಮೇಲೆ ಅಪ್ಪ ಅಮ್ಮ ಮಕ್ಕಳು ಗಂಡ ಅಥವಾ ಹೆಂಡತಿ, ಈ ಥರ ಒಂದು ಪದ್ಧತಿ, ಇದೆಲ್ಲವೂ ಪಂಕ್ತಿನೇ. ನೀವು 5ಕ್ಕೆ ಮೀಸಲಾಗಿಡಬೇಕಾಗಿಲ್ಲ,
ಯಾವುದಕ್ಕೆ ಬೇಕಾದ್ರೂ ಮೀಸಲಾಗಿರ್ಬೋದು. ಸೃಷ್ಟಿ ಸ್ಥಿತಿ ಲಯ ಅಂತ ಇದೆ ಅಲ್ಲ, ಬಾಲ್ಯ ಯೌವನ ಕುಮಾರಾವಸ್ಥೆ ಮತ್ತು ವೃದ್ಧಾಪ್ಯ ಮತ್ತು ಸಾವು ಅಂತ ಇದೆ, ಇದೆಲ್ಲವೂ ಪಂಕ್ತಿನೇ. ಅಂದರೆ ಒಂದು ಇಟ್ ಈಸ್ ಕಮ್ಸ್ ಇನ್ ಆರ್ಡರ್, ಇನ್ ಆರ್ಡರ್ ಬರುತ್ತೆ. ಯಾವುದೇ ಆದರೂ ಕೂಡ ತಕ್ಷಣ ಏಕದಮ್ ಮುದುಕಾಗಿ ಯಾರು ಹುಟ್ಟಲ್ಲ ಅದಲ್ವಾ. ಅಥವಾ ಮುದುಕನ ಥರ ಕಾಣ್ತಿರ್ಬೋದು ಮಗು, ಅಥವಾ ಮುದುಕನ ಮಗು ಥರನೇ ಇರ್ತಾನೆ ಆಮೇಲೆ ನೋಡಿದ್ರೆ. ಅಲ್ಲಿರಲ್ಲ, ಕಲ್ಲಿ ಕಣ್ ಕಾಣಲ್ಲ, ಕೂದಲು ಉದುರೋಗಿರುತ್ತೆ, ಈ ಥರ ಎಲ್ಲ ಇರುತ್ತಲ್ವ. ಸೊ ಈ ಸಮನ್ವಯವನ್ನು ಯೋಗ ಅಂತ ಕರೆಯೋದು. ಸೊ ಅದರಿಂದ ಈ ಜಗತ್ತಿನಲ್ಲಿ ಉಪಾಸನೆ ಮಾಡುವಾಗ ಪ್ರತಿಯೊಂದು ಕೂಡ ಹೊಸದಾಗಿ ಕಾಣುತ್ತದೆ, ಹೊಸದಾಗಿ ಇರುವುದಿಲ್ಲ. ಹಳೆಯದಾಗಿ ಕಾಣುತ್ತದೆ, ಹಳೆಯದಾಗಿರುವುದಿಲ್ಲ. ಇರುವುದು ಬೇರೆ, ಕಾಣುವುದು ಬೇರೆ, ಎರಡಕ್ಕೂ ಕಾರಣವಾಗಿರುವುದು ಬೇರೆ. ಮೂರನೇದಿರುತ್ತೆ, ಥರ್ಡ್ ಡೈಮೆನ್ಷನ್. ಇಲ್ಲಿ ನಿಮ್ಮ ಮನಸ್ಸನ್ನು ತಿಳಿ ಮಾಡುವುದಕ್ಕೋಸ್ಕರ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಅದನ್ನು ನೋಡಿ. ಅದರಿಂದ ಎಲ್ಲವೂ ಪಾಂಕ್ತವಾಗುತ್ತದೆ ಮತ್ತು ಯಜ್ಞವೂ ಪಾಂಕ್ತವೆ. ಅದಕ್ಕೊಂದು ಟಿಪ್ಪಣಿ ಇದೆ, ಯಜ್ಞವು ಪತ್ನಿ, ಯಜಮಾನ, ಪುತ್ರ, ದೈವವಿತ್ತ, ಮಾನುಷವಿತ್ತ ಎಂಬ ಐದರಿಂದ ಆಗತಕ್ಕದ್ದು. ವಿತ್ತ ಅಂತಂದ್ರೆ ಏನು? ಹಣ. ವಿತ್ತ ಅಂದ್ರೆ ಸಂಪಾದನೆ ಅಂತ ಮೂಲ ಅರ್ಥ. ವಿತ್ತ ಅಂದ್ರೆ ದೈವ ಸಂಪಾದನೆ, ದೈವ ಅದು ಕೃಪೆ. ಕೃಪೆ ಅಲ್ಲಿ ನಮ್ಮ ವಿತ್ತ ಅಲ್ವಾ. ಇನ್ನೊಂದು ಮನುಷ್ಯನಾದ್ರೂ ಮಾಡಬೇಕಾದ ಸಾಹಸ ಇದೆಯಲ್ಲ, ಅವನ ಕೆಲಸ ಇದೆಯಲ್ಲ, ಕರ್ಮ, ಅವನ ವಿತ್ತ. ಸೊ ಅದರಿಂದ ಅವನಿಗಿರತಕ್ಕಂಥ ಅರ್ಹತೆಯೇ ವಿತ್ತ, ಕೃಪೆಯೇ ವಿತ್ತ. ಅಥವಾ ದೈವ ಕೃಪೆ, ಗುರು ಕೃಪೆ ಇದೆಲ್ಲ, ಇದೆಲ್ಲ ಒಂದು ವಿತ್ತ. ಅದು ಸಂಪಾದನೆ ಮಾಡದೆ ಸಿಗೋದಿಲ್ಲ. ಅಂದರೆ ಯಾವುದೇ ರೀತಿಯ ಸಂಪಾದನೆ, ಜ್ಞಾನ ಇರ್ಬೋದು, ಧನ ಇರ್ಬೋದು, ಅಥವಾ ಭುಜಬಲ ಇರ್ಬೋದು, ಧನಬಲ ಇರ್ಬೋದು, ಜನಬಲ ಇರ್ಬೋದು, ಅಧಿಕಾರದ ಬಲ ಇರ್ಬೋದು, ಸ್ಥಳದ ಬಲ ಇರ್ಬೋದು, ಯಾವುದಾದ್ರೂ ಬಲ ಇದ್ದರೆ ಆ ಬಲವು ಸದ್ ರೀತಿಯಲ್ಲಿ ಉಪಯೋಗ ಆಗುವುದಾದರೆ ಅದನ್ನು ಏನಂತ ಕರೆದ್ರು? ವಿತ್ತ. ಅಂದರೆ ನೀವು ವಿತ್ತ ಅಂತಂದರೆ ವಿಸರ್ಜಿಸಲಾಗುವುದು, ಬೇರೆಯವರಿಗೆ ಉಪಕಾರ ಮಾಡುವಂತಾಗುವುದು. ವಿಶೇಷ ಅತ್ತ ವಿತ್ತ ಅಂದರೆ ಕೊಡುವುದನ್ನು ಪಡೆಯುವುದನ್ನು, ಬೇರೆಯವ್ರಿಗೆ ಉಪಕಾರ ಮಾಡತಕ್ಕಂಥ ರೀತಿಯಲ್ಲಿ ಇರುವುದು. ಯಾವ್ದಾರು ಆಗ್ಬೋದು, ಬರೀ ಮಾತಾಗ್ಬೋದು, ಜ್ಞಾನ ಆಗ್ಬೋದು, ದುಡ್ಡಾಗ್ಬೋದು. ಅದರಿಂದ ಯಾವುದನ್ನು ನೋಡಿದ್ರೂ ಒಂದು ಪಂಕ್ತಿಯಲ್ಲಿದೆ ಅಲ್ವಾ. ಆ ಪಂಕ್ತಿಯಲ್ಲಿ ಹೇಗಿದೆ ಅನ್ನೋದನ್ನು ವಿಸ್ತಾರ ಮಾಡ್ತಾ ಹೋಗ್ತಾರೆ. ಪಂಕ್ತಿಯಲ್ಲಿ ಐದು ಪದಗಳಿರುವು. ಪಂಕ್ತಿ ಯಜ್ಞವೋ ಪಾಂಕ್ತವೋ ತೈತ್ತಿರಿಯ ಸಮೇತ ಹೇಳ್ತಾರೆ ಎಂಬ ಶ್ರುತಿಯು ಇದಕ್ಕೆ ಪ್ರಮಾಣ. ತೈತ್ತಿರಿಯನೇ ಅಲ್ಲಿಗೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಯಜ್ಞವೂ ನಿಮಗೆ ಪಂಕ್ತಿಯಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಥೇನು, ನಾವು ಮಾಡುವ ಪ್ರತಿಯೊಂದು ಕೂಡ ಮನುಷ್ಯನಿಂದ. ನೀವು ಯಾವಾಗಲೂ ಏನೇ ಉಪಾಸನೆ ಮಾಡಿ, ಏನೇ ಧ್ಯಾನ ಮಾಡಿ, ಯಾವುದಲ್ಲಾದ್ರೂ ನೀವು ಹೋಗ್ಬೇಕಾದ್ರೆ ಮೊದಲು ಪಿಂಡವನ್ನೇ ತಗೋಬೇಕು. ಈಸಿಯೆಸ್ಟ್ ಅಂದ್ರೆ ಅದನ್ನೇ ಅರ್ಥ. ಇದು ಯಾವ್ದ್ರಿಂದ ಆಗಿದೆ? ಪಂಚಭೂತಗಳಿಂದ ಆಗಿದೆ. ಪಂಚಭೂತಗಳಲ್ಲಿ ಯಾವ್ಯಾವ್ದಿದೆ? ಆಕಾಶ ಇದೆ, ವಾಯು ಇದೆ, ಅಗ್ನಿ ಇದೆ, ಅಪ್ಪು ಇದೆ, ಭೂಮಿ ಇದೆ ಅಲ್ವಾ. ಈ ಐದು ಪಂಕ್ತಿ ಹೊತ್ತಾನೆ, ಈ ಐದು ಪಂಕ್ತಿಯನ್ನು ಇಟ್ಟುಕೊಂಡು ಶರೀರ ಆಗಿದೆ. ಆಮೇಲೆ ಪ್ರಾಣ, ಪಂಚ ಪ್ರಾಣಗಳಿದೆ. ಸೊ ಪಂಚಪ್ರಾಣಗಳು ಇಲ್ಲದೇ ಇದ್ರೆ ಆಯಾವ ವಾಯುವಿನ ಶಕ್ತಿಯೇ ನಮಗೆ ಪ್ರಜ್ವಲಿಸುವುದಿಲ್ಲ, ಜ್ವಲಿಸುವುದಿಲ್ಲ, ಗೊತ್ತಾಗುವುದಿಲ್ಲ, ಬೇರೆ ಯಾವುದಕ್ಕೂ ಬೇಕಾದ ಉಪಕಾರವನ್ನು ಅದು ಮಾಡಲಾಗುವುದಿಲ್ಲ, ನಿಶಕ್ತಿ ಆಗ್ಬಿಡುತ್ತೆ ಹೌದಲ್ವೋ. ಸೊ ಪ್ರಾಣಶಕ್ತಿಯು ಇದ್ದಾಗ ನಮಗೆ ಇಂದ್ರಿಯ ಶಕ್ತಿಗಳೆಲ್ಲವೂ ಕೆಲಸ ಮಾಡುತ್ತೆ. ಇಂದ್ರಿಯಗಳೆಲ್ಲವೂ ಎಷ್ಟು? ಐದು ಐದು ತಾನೇ, ಐದು ಐದು ಹತ್ತು, ಎಲ್ಲವೂ ಐದು 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 ರೀತಿಯಲ್ಲಿ ಪಂಕ್ತಿಯಲ್ಲಿದೆ ಅನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟರೆ ನೀವು, ನಿಮಗೆ ಈ ಭಾಗ ಸುಲಭವಾಗಿ ಅರ್ಥವಾಗುತ್ತದೆ, ಭಾವಿಸಲಾಗುತ್ತದೆ. ಹೇಳಿ. ಆದ್ದರಿಂದ ಲೋಕದಿಂದ ಹಿಡಿದು ಆತ್ಮನವರೆಗೆ ಎಲ್ಲವೂ ಪಾಂಕ್ತ ಎಂದು ಕಲ್ಪನೆ ಮಾಡಿದರೆ, ಕಲ್ಪನೆ ಮಾಡಿದರೆ ಜ್ಞಾಪಕ ಇಟ್ಕೋಬೇಕು. ಟಿಪ್ಪಣಿ ಇದೆ, ಕಲ್ಪನೆ ರೂಪದ ಉಪಾಸನೆಯನ್ನೇ ಈಗ ವಿಧಿಸುತ್ತಿರುವುದು. ಕಲ್ಪನೆ ರೀತಿಯ ಉಪಾಸನವನ್ನು, ಕಲ್ಪನೆ ಅಷ್ಟೇ ಅವನಿಗೆ ಅಲ್ವಾ. ನಿಮ್ಗೆ ಏನ್ ಗೊತ್ತು? ಈ ಕಲ್ಪನೆ ಮಾಡಿ ಈಗ ಅವ್ರ ನಮ್ಮ ಅಪ್ಪ, ಅವ್ರ ನಮ್ಮ ಅಮ್ಮ ಅಂತ ನಮ್ಗೆ ಏನ್ ಕಲ್ಪನೆ ತಾನೆ? ಅವ್ರ ಅಜ್ಜಿ, ಅವ್ರ ತಾತ, ಅವ್ರು ಯಾರು ನಾವು ನೋಡೇ ಇಲ್ಲ, ಎಲ್ಲೋ ಹೊಟ್ಟೋಗಿರ್ತಾರಲ್ಲ. ಅವೇ ಇದ್ಯಾವ್ದೋ ನಿಮ್ದು, ಈ ದೇವ್ರು ನಿಮ್ದು ಅಂದ್ರೆ ನಮ್ದು ಹೌದೋ? ನಮ್ಗೇನ್ ಗೊತ್ತು? ಸಿ, ಮೊದಲು ನಮ್ಮ ತಪ್ಪು ತಿಳುವಳಿಕೆ ಅಥವಾ ಅಜ್ಞಾನವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬೇಕು. ದೇವರೊಬ್ಬ ಇದ್ದಾನೆ ಅನ್ನೋದು ನಮ್ಗೆ ದೃಢವಾಗಿದೆ. ಆ ದೇವ್ರು ನಮ್ಮ ದೇವ್ರು ಅಂತ ನಾವು ಹೇಗೆ ಹೇಳ್ಕೊಳ್ಳೋದು? ಏನಿದೆ ನಂಗೆ ಅರ್ಹತೆ ಅಂತ ಯೋಚನೆ ಮಾಡಿದಾಗ ಆ ಥರ ಎಲ್ಲ ಏನಿಲ್ಲ. ಅದೆಲ್ಲವೂ ಉಪಾಸನೆಗೋಸ್ಕರ ಇರ್ತಕ್ಕಂಥ ಹೇಳಿರ್ತಕ್ಕಂಥ ಪಂಕ್ತಿ ಭಾಗ ಮಾತ್ರ. ಹೌದಾ? ಈಗ ಯಾವುದೋ ಒಬ್ರು ಮನೆಗೆ ಹೋದಾಗ ಒಬ್ರ ಮನೇಲಿ ಅವ್ರದ್ದೊಂದು ರೀತಿಯಲ್ಲಿ ಮಾಡಿರ್ತಾರೆ. ಈಗ ಶ್ರೀ ವೈಷ್ಣವ್ರ ಮನೆಗೆ ಊಟಕ್ಕೆ ಹೋದ್ರೆ ಅವ್ರದೊಂಥರ ಪಂಕ್ತಿ, ಮೊದಲು ಸಕ್ಕರೆ ಹರಿಸಿಬಿಟ್ಟು ಆಮೇಲೆ ಊಟ ಬಡಿಸ್ತಾರೆ. ಕೆಲವರು ಉಪ್ಪಿಂದ ಶುರು ಮಾಡ್ತಾರೆ, ಕೆಲವರು ಸಕ್ಕರೆಯಿಂದ ಮಾಡ್ತಾರೆ, ಕೆಲವರು ಸ್ವೀಟಿಂದ ಮಾಡ್ತಾರೆ, ಕೆಲವರು ಪ್ಲೇಟಲ್ಲಿ ಕೊಡ್ತಾರೆ, ಕೆಲವರು ಇಲ್ಲ ಅದೆಲ್ಲ ಏನಿಲ್ಲ, ಒಂದು ಬಾಟ್ಲು ಕೋಲಾ ಕೊಡ್ತೀವಿ, ಒಂದು ಬಿಸ್ಕತ್ ಅಷ್ಟೇ ನಿಂತಾರೆ. ಇವ್ನು ಹಚ್ಕೊಂಡು ಹೋಗಿರ್ತಾನೆ, ಚೆನ್ನಾಗಿ ತಿನ್ಬಿಡೋಣ ಅಂತ ಇಲ್ಲ. ಅದರಿಂದ ಒಂದೊಂದು ಕಡೆ ಒಬ್ಬೊಬ್ಬ ಪಂಕ್ತಿಯನ್ನು ಆಚರಿಸ್ತಾನೆ. ಆದರೆ ಅದನ್ನು ಅವಹೇಳನ ಮಾಡುವ, ಅಲ್ಲಗಳೆಯುವ ಯಾವ ಹಕ್ಕೂ ನಿಜವಾದ ಉಪಾಸನೆಗೆ ಇರೋದಿಲ್ಲ.
ಒಬ್ಬ ಸೂರ್ಯನ ಉಪಾಸನೆ ಮಾಡ್ತಾನೆ, ಒಬ್ಬ ಚಂದ್ರನ ಉಪಾಸನೆ ಮಾಡ್ತಾನೆ, ಒಬ್ಬ ನಕ್ಷತ್ರಾಣಿ ಅಂತಾನೆ. ಯಜ್ಞದಲ್ಲಿ ಮಂತ್ರಗಳು ಬರುವಾಗ ನಕ್ಷತ್ರಗಳು, ಚಂದ್ರಗಳು, ಸೂರ್ಯಗಳು, ಬೇಕಾಶ್ ಎಲ್ಲ ಇದೆ, ಇಂದ್ರ ಚಂದ್ರ ಎಲ್ಲ ಹೆಸರುಗಳು ಬರ್ತವೆ. ಅದು ಪಂಕ್ತಿ, ಅದು ಪಂಕ್ತಿ ಅಂದರೆ ಆ ಮಂತ್ರದಲ್ಲಿ ಬರತಕ್ಕಂಥ ರೀತಿ ನೀತಿ ಸಾಲು ಅದೇ ನೋಡಿ ಹೇಳುತ್ತೆ. ಹಾಗೆ ಯಜ್ಞವನ್ನು ಕಲ್ಪನೆ ಮಾಡುವುದರಿಂದ ಪಾಂಕ್ತಾಪ್ತನಾದ ಪ್ರಜಾಪತಿಯನ್ನು ಪಡೆದುಕೊಳ್ಳುತ್ತಾನೆ. ಅಂದ್ರೆ ಟಿಪ್ಪಣಿ ಇದೆ, ಎಲ್ಲವೂ ಯಜ್ಞವೆಂದು ಭಾವಿಸಿದರೆ ಎಲ್ಲವೂ ಪ್ರಜಾಪತಿಯೇ ಎಂದು ಭಾವಿಸಿದಂತಾಗುತ್ತದೆ. ಅದರಿಂದ ಪ್ರಜಾಪತಿ ಸ್ವರೂಪವೇ ಪ್ರಾಪ್ತವಾಗುತ್ತದೆ. ಹೇಗೆ ಅನ್ನೋದು ಯೋಚನೆ ಮಾಡಿ ನೀವು. ಈಗ ಎಲ್ಲವೂ ಪ್ರಜಾಪತಿಯ, ಪ್ರಜಾಪತಿ ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮ. ಪ್ರತಿಯೊಂದು ಸೃಷ್ಟಿಯಾಗಿರೋ ನಾವು ನಂಬಿರೋದು ಹೇಗೆ? ಅವನಿಂದಲೇ ಸೃಷ್ಟಿಯಾಗಿರೋದು ಅಂತ ತಾನೆ. ಬ್ರಹ್ಮ ಚತುರ್ಮುಖ ಬ್ರಹ್ಮನಿಂದಲೇ ಎಲ್ಲವೂ ಸೃಷ್ಟಿಯಾಗಿದೆ ಅಂತ. ಎಲ್ಲವೂ ಸೃಷ್ಟಿಯಾಗಿದೆ ಅಂದರೆ ಈ ಪಂಕ್ತಿ ಕೂಡ ಯಾರಿಂದ ಆಗಿರ್ಬೇಕು? ಅವನಿಂದನೇ ಆಗಿರ್ಬೇಕು ಅಂತ ನಮಗೆ ಅದ್ರೊಳಗೆ ಒಂದು ನಂಬಿಕೆ ಬರಬೇಕು. ಈ ಸೃಷ್ಟಿಯಲ್ಲಿ ನಮಗೆ ಬೇಕಾಗಿರುವ ಪಂಕ್ತಿಗಳು ಕೂಡ ಉತ್ಪತ್ತಿ ಮಾಡಿರುವ ಅವನು. ಇದೆಲ್ಲೋ ಯಜ್ಞಭಾವದಲ್ಲಿ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿದೆ ಅಲ್ವಾ. ಯಜ್ಞ ರೀತಿಯಲ್ಲಿ ಮನುಷ್ಯನಾದವನು ಭಗವತ್ ದೇವತೆಗಳಿಗೆ ಅಲ್ಪಿಸ್ತಾನೆ. ಅದನ್ನು ಭಾವ ಎಂತಹ ಪರಸ್ಪರ ಭಾವ ಎಂತಹ ಇದೀವಿ ಅಂತನ್ನೋದನ್ನು ನೀವು ಓದಿದ್ದೀರಿ ಅದಲ್ವಾ. ಅದರಿಂದ ನಮಗೆ ನಾವು ಬೇಕಾದ್ದನ್ನು ಅವನು ಕೊಟ್ಟು ಕೇಳಿಕೊಂಡಾಗ ನಮಗೆ ಬೇಕಾದದ್ದು ಅವರಿಂದ ಪ್ರಾಪ್ತಿ ಆಗುತ್ತೆ ಅನ್ನೋದು ಹೇಗೆ ಅನುಷ್ಠಪ್ ಛಂದದಲ್ಲಿ ಇದೆಯೋ ಅದು ಬೇರೆ ಬೇರೆ ಛಂದಸ್ಸಿನಲ್ಲಿ. ಛಂದಸ್ಸಿಲ್ಲ ಅರ್ಥ ಏನು? ನಮಗೆ ಹೊಂದುವಂತೆ ಇರೋ ಅಲಂಕಾರಿಕವಾಗಿರೋ ಪದ್ಧತಿಗಳಿಗೆ ಛಂದಸ್ಸು ಎಂದು ಹೆಸರು. ನೀವು ಸುಲಭವಾಗಲಿ ಅಂತ ಹೇಳ್ತಾ ಇರೋದು ನಾನು. ಇಲ್ಲಿ ಛಂದಸ್ಸು ಅಂದ್ರೆ ಏನಪ್ಪ, ಸಮಾಸ ಇದೆಲ್ಲ ತುಂಬ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅಲ್ವಾ. ಸ ಮಾಸ ಸಿ ಅದೊಂಥರ ಮಾಲೆ ಥರ ಇರತಕ್ಕಂಥ ಸ ಪರಮಾತ್ಮ ಇರತಕ್ಕಂಥ ಉಪಾಸನೆ ಯೋಗ್ಯವಾಗಿರತಕ್ಕಂಥ ಪಂಕ್ತಿ ಮುಂದಕ್ಕೆ. ಆದ್ದರಿಂದ ಇದೆಲ್ಲವೂ ಪಾಂಕ್ತವೆಂಬುದು ಹೇಗೆ ಎಂದರೆ ಇದಕ್ಕೆ ಶ್ರುತಿ ಹೇಳುತ್ತದೆ. ಅಂದ್ರೆ ಐದೈದಾಗಿ ನಾವು ಹೇಗೆ ಭಾವಿಸಬೇಕು ಅಂತ ಶ್ರುತಿ ಹೇಳುತ್ತೆ ಕೇಳಿ. ಪೃಥ್ವಿ ಅಂತರಿಕ್ಷಂ ದ್ಯೌ ದಿಶೋ ಅವಾಂತರ ದಿಶಾಹ ಅಗ್ನಿರ್ವಾಯುರಾದಿತ್ಯ ಚಂದ್ರಮಾ ನಕ್ಷತ್ರಾಣಿ ಆಪ ಔಷಧಯೋ ವನಸ್ಪತಯ ಆಕಾಶ ಆತ್ಮ ಇತ್ಯಾದಿ ಭೂತಂ ಅಥ ಅಧ್ಯಾತ್ಮಂ ಪ್ರಾಣೋ ವ್ಯಾನೋ ಅಪಾನ ಉದಾನಃ ಸಮಾನಃ ಚಕ್ಷುಃ ಶ್ರೋತ್ರಂ ಮನೋ ವಾಕ್ತ್ವಕ್ ಚರ್ಮ ಮಾಗಂ ಸಗಂ ಸ್ನಾವಾಸ್ತಿ ಮಜ್ಜ ಏತದತಿ ವಿಧಾಯ ಋಷಿರವೋಚತ್ ಪಾಂಕ್ತಂ ವಾ ಇದಗಂ ಸರ್ವಂ ಪಾಂಕ್ತೇನೈವ ಪಾಂಕ್ತಗಂ ಸ್ಪೃಣೋತೀತಿ. ನೋಡಿ, ಅಧಿಭೂತಃ ಪಂಚಪ್ರಾಣಃ ಆಮೇಲೆ ಬೇರೆ ಇರತಕ್ಕಂಥ ಬೇರೆ ಬೇರೆ ರೀತಿಯ ವಿಚಾರಗಳಲ್ಲಿ ಪಂಕ್ತಿಯಲ್ಲಿರ್ತಕ್ಕಂಥ ಐದು ಐದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಹೌದಾ? ಅದಕ್ಕೇನು ಭಾಷೆಯಲ್ಲಿ ಏನು ಹೇಳ್ತಾರೆ ನೋಡಿ. ಪೃಥ್ವಿ ಅಂತರಿಕ್ಷ ದ್ಯುಲೋಕ ದಿಕ್ಕುಗಳು ಅವಾಂತರ ದಿಕ್ಕುಗಳು. ಅವಾಂತರ ದಿಕ್ಕುಗಳು ಅಂದರೆ ಎರಡು ದಿಕ್ಕುಗಳ ನಡುವೆ ಬರತಕ್ಕಂಥ ವಿದಿಕ್ಕುಗಳು. ವಿದಿಕ್ಕುಗಳು ಅಂದರೆ ವಿಶೇಷವಾಗಿರತಕ್ಕಂಥ ಮಧ್ಯದ ದಿಕ್ಕು. ಇದೀಗ ನೋಡಿದಿರೋ ಇಲ್ವಾ ಯಾವ್ದದು? ಈಶಾನ್ಯ ಅಂತ ಕರಿತೀವಲ್ಲ ಅದು. ಅದೆಲ್ಲ ಏನು ಉಪಾಸನೆಗೆ ಬೇಕಾಗಿಲ್ಲ ನಿಮಗೆ, ಬಟ್ ಆವಾಗಲೇ ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ ತಿಳ್ಕೊಂಡು ಮಾಡಲಿ ಅದನ್ನು ಅಂತ. ಈಗಿನವ್ರಿಗೆ ಕನ್ಫ್ಯೂಷನ್ ಆಗದೇ ಇರಲಿ ಅಂತ ಆ ಭಾಗವನ್ನು ಬಿಟ್ಟು ನಿಮಗೆ ಕಾಣುವ ದಿಕ್ಕು ದಿಕ್ಕು ಕೆಟ್ಟವರು ಅಂತ ಆಗದಿರಲಿ ಎಂದು ನಾನು ಇಷ್ಟು ಮಾತ್ರ ಹೇಳ್ತಾ ಇರ್ತೀನಿ. ಅಗ್ನಿ ವಾಯು ಆದಿತ್ಯ ಚಂದ್ರ ನಕ್ಷತ್ರಗಳು ಅದೈದಾಯ್ತಾ. ಆಮೇಲೆ ಅಪ್ಪು ಗಿಡಗಳು ಮರಗಳು ಆಕಾಶ ಆತ್ಮ ಇವು ಅಧಿಭೂತವು. ಅಧಿಭೂತವು ಅಂದ್ರೆ ಪಂಚಭೂತಗಳಲ್ಲಿರ್ತಕ್ಕಂಥ ಅಪ್ಪುನ ಹೇಳಿ ನೀರಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಎಲ್ಲ ಉಪಾಸನೆಗಳು ಹೇಳಿದ್ದಾರೆ. ವರ್ಣನ ಉಪಾಸನೆ ಮಾಡಬಹುದು ಅಂತ ಇದೆಯಲ್ಲ, ಇವೆಲ್ಲವೂ ಕೂಡ ಏನು ಅಂತ ಹೇಳ್ತಾರೆ. ಇನ್ನು ಅಧ್ಯಾತ್ಮವು ಪ್ರಾಣ ವ್ಯಾನ ಅಪಾನ ಉದಾನ ಸಮಾನ ಚಕ್ಷು ಶ್ರೋತ್ರ ಮನ ವಾಕ್ಕುತ್ವಕ್ಕು ಚರ್ಮ ಮಾಂಸ ನರ ಮೂಳೆ ಕೊಬ್ಬು. ಇದನ್ನು ಹೀಗೆ ಇಟ್ಟುಕೊಂಡು ಋಷಿಯು ಹೇಳಿದನೇನೆಂದರೆ ಇವೆಲ್ಲವೂ ಪಾಂಕ್ತವೇ, ಪಾಂಕ್ತದಿಂದಲೇ ಪಾಂಕ್ತವನ್ನು ಬಲಪಡಿಸುತ್ತಾನೆ. ಏನಾಗಂದ್ರೆ ಪಂಕ್ತದಿಂದಲೇ ಪಾಂಕ್ತವನ್ನು ಬಲಪಡಿಸುತ್ತಾನೆ ಅಂದ ಅರ್ಥ ಏನು ಅಂದ್ರೆ, ನಾವು ಏನಾದರೂ ಉಪಾಸನೆ ಮಾಡಬೇಕಾದ್ರೆ ಅದ ಉಪಾಸನೆ ಮಾಡಬೇಕು ಅನ್ನೋದು ವಿಚಾರವನ್ನು ಬಲಪಡಿಸಬೇಕಾದ್ರೆ ನಮ್ಗೇನಿರ್ಬೇಕು? ಶರೀರ ಇರಬೇಕು. ಶರೀರ ಇದ್ರೆ ಅದು ಬಲಪಡುತ್ತೆ, ಹೌದಲ್ವ? ಶರೀರದಿಂದ ಉಪಾಸನೆಯನ್ನು ಬಲಪಡಿಸಬೇಕು ಅಂದ್ರೆ ಶರೀರದಲ್ಲಿ ಏನಿರಬೇಕು? ಇಂದ್ರಿಯಗಳಿರ್ಬೇಕು. ಇಂದ್ರಿಯಗಳು ಬಲಪಡಿಸಬೇಕು ಅಂದ್ರೆ ಅದಕ್ಕೊಂದು ವಿಷಯ ಇರಬೇಕು. ಆ ವಿಷಯಗಳಿಂದ ಇಂದ್ರಿಯಗಳು, ಇಂದ್ರಿಯಗಳಿಂದ ವಿಷಯವೂ ವಿಸ್ತಾರವಾಗುತ್ತಾ ಆಗುತ್ತಾ ಉಪಾಸನೆ ಅದರ್ಚನೆ ಇರತಕ್ಕಂಥ ಉಪಾಸನೆಯಲ್ಲಿರತಕ್ಕಂಥ ಉಪಾಧಿಗಳು ಅದಕ್ಕೆ ಅರ್ಚನೆಯ ವಿಗ್ರಹವೋ ಪುಸ್ತಕವೋ ಏನೋ ಒಂದಿರ್ಬೇಕಲ್ಲ, ಒಂದನ್ನೊಂದು ಬಲಪಡಿಸುತ್ತಿರುವ ನಿಜವೋ ಸುಳ್ಳೋ? ಅದರಿಂದ ನಮ್ಮ ಉದ್ದೇಶವನ್ನು ಬಲಪಡಿಸುವ ಯಾವುದು ಏಕಪ್ರಕಾರವಾಗಿರುವುದಿದೋ ಆ ಪಿಂಡವನ್ನು ಪ್ರಧಾನವಾಗಿ ಹೇಳಿದೆ ಈ ಲೋಕದಲ್ಲಿ. ಅದಕ್ಕೋಸ್ಕರ ಯಥಾಪಿಂಡೆ
ತಥಾ ಬ್ರಹ್ಮಾಂಡ ಹೇಳಿರೋದು. ಜೊತೆಗೆ ಪ್ರತಿ ಎಲ್ಲ ಪ್ರಾಣಿಗಳಲ್ಲಿಗೂ ಅತ್ಯಂತ ಮಿಗಿಲಾದ ಮೇಲಾದ ಯೋಚಿಸುವಂತಹ ಇದನ್ನು ಬಲಪಡಿಸುವಂತಹ ಅಧ್ಯಾತ್ಮಕ್ಕೆ ಬೇಕಾಗಿರುವಂತಹ ಎಲ್ಲ ಪರಿಕರಗಳನ್ನು ಪರಿಸರಗಳನ್ನು ಹೊಂದಿದಂತಹ ಏಕಮಾತ್ರ ಶರೀರ ಮಾನವ ಶರೀರ. ನಾವೆಲ್ಲರೂ ಮಾನವರು, ಆದ್ದರಿಂದ ಉಪಾಸನೆಗೆ ಯೋಗ್ಯವಾದದ್ದನ್ನು ಇಲ್ಲಿ ಹೇಳಿದೆ. ಮತ್ತು ಬರೀ ಹೇಳಿರೋದಲ್ಲ, ಒದಗಿಸಿ ಕೊಟ್ಟಿದೆ. ನಮ್ಮಲ್ಲೇ ಇದೆ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಎಲ್ಲ ಇದೆಯೋ ಅಲ್ವೋ. ಮುಟ್ಟಿದ್ರೆ ಗೊತ್ತಾಗತ್ತೆ, ಕೇಳಿದ್ರೆ ಗೊತ್ತಾಗತ್ತೆ. ಆದರೆ ಏನು ಗೊತ್ತಾಗಬೇಕು ಅದೇ ಗೊತ್ತಾಗಬೇಕಲ್ಲ, ಏನು ಗೊತ್ತಾಗಬೇಕು ಅದೇ ಗೊತ್ತಾಗಬೇಕಾರೆ, ಏನು ಗೊತ್ತಾಗಬೇಕಾದ್ರೆ ಯಾವ ರೀತಿ ಗೊತ್ತು ಮಾಡಿಸಿಕೊಳ್ಳಬೇಕು ಅದೇ ರೀತಿ ಇರಬೇಕು. ಅದೇ ಒಂದಕ್ಕೊಂದು ಬಲಪಡಿಸುವ ರೀತಿ. ಅದು ಇಲ್ವಾ? ಸಿಹಿ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಖಾರದ್ದೊಂಚು ಉಪ್ಪಿನಕಾಯಿನ ನೆಕ್ಕೋಬೇಕು. ಹೌದು ಇಲ್ವಾ? ಬರೀ ಉಪ್ಪಿನಕಾಯಿ ತಿನ್ನೋದಾ? ಇಲ್ಲ. ಉಪ್ಪಿನಕಾಯಿ ಏನಂದರೆ ಈ ಸಿಹಿಯ ಬಗ್ಗೆ ನಿಮಗೆ ಇನ್ನಷ್ಟು ಒಲವು ಬರುವ ಹಾಗೆ ಮಾಡತಕ್ಕಂಥ ಒಂದು ಖಾದ್ಯ. ಹೌದಾ? ಆ ಥರ ನೀವೊಂದು ಪಂಕ್ತಿ ಇಟ್ಕೋಬೇಕು. ನಮ್ಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾರೆ, ಉಪ್ಪು, ಉಪ್ಪಿನಕಾಯಿ, ಅದಾದಮೇಲೆ ಪಲ್ಯಗಳು, ಗೊಜ್ಜುಗಳು. ಹೌದಾ? ಆಮೇಲೆ ಈ ಕಡೆ ಮಜ್ಜಿಗೆ ಹುಳಿ, ಈ ಕಡೆ ಚಿತ್ರಾನ್ನ, ಅದು ಇದು ಬ್ರಹ್ಮ ಮಧ್ಯದಲ್ಲಿ ಅನ್ನ, ಈ ಕಡೆ ಪಾಯಸ, ಮಧ್ಯ ಮೇಲಿನ ತೊವೆ, ತೊವೆ ಮೇಲೆ ಆ ನೋಡಿದೆ ಎಲ್ಲ ಇದು ಪಂಕ್ತಿಯಾಗಿ ಊಟ ಮಾಡಿದಂಥ ಬ್ರಾಹ್ಮಣರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಪಂಕ್ತಿಯಲ್ಲಿ ಸಾಲಲ್ಲಿ ಕುಳಿತು ಮಾಡಿರ್ತಾರಲ್ಲ, ಬ್ರಾಹ್ಮಣ ಬುದ್ಧಿನ ಹೇಳ್ತಾ ಇರೋದು. ಬ್ರಾಹ್ಮಣರ ಜಾತಿ ಅಲ್ಲ. ತಿರ್ಗಾ ನನಗಳು ನಂಬಿಕೆಯೂ ಇಲ್ಲ, ಅದು ಆ ಥರ ಇಲ್ಲೂ ಇಲ್ಲ, ನಮ್ಮ ವೇದೋಪನಿಷತ್ತಲ್ಲಿ ಇಲ್ಲ. ಈ ಒಂದು ಭಾಗವನ್ನು ನೋಡಿದಾಗ ಜಗತ್ತಿನಲ್ಲಿ ಪ್ರತಿಯೊಂದೂ ಕೂಡ ಹೇಗಿದೆ, ಪಂಕ್ತಿಯಲ್ಲೇ ಇದೆ. ಬೆಳಗಾಗುತ್ತದೆ, ಮಧ್ಯಾಹ್ನವಾಗುತ್ತದೆ, ಕತ್ತಲಾಗುತ್ತದೆ, ಸಂಜೆಯಾಗುತ್ತದೆ, ರಾತ್ರಿ ಆಗುತ್ತದೆ. ಈ ಪಂಕ್ತಿ ಇದ್ರದ್ದು ಬದಲಾಗಿದೆಯಾ? ಒಂದೇ ಥರ ಇದೆಯಲ್ವೋ? ನಾಳೆಯೋ ಬೆಳಗ್ಗೆ ಸೂರ್ಯ ಬರ್ತಾನೆ, ಬೆಳಗಾಗುತ್ತದೆ, ಎಲ್ಲ ಗಂಟೆಗಳು ಮುಳುಗುತ್ತವೆ, ಪ್ರಸಾದಗಳು ರೆಡಿಯಾಗುತ್ತವೆ, ದೇವರ ನಮಸ್ಕಾರಗಳು ಬೀಳುತ್ತವೆ. ಇವನು ಅದನ್ನು ನಾನೇ ಮಾಡಿದ್ದು, ಅದು ಮಾಡಿದ್ದು, ಇದು ಮಾಡಿ ಹೇಳ್ಕೊತಾ ಇರ್ತಾನೆ. ಪ್ರಸಾದ ಕೊಡ್ತಾರೆ, 12 ಗಂಟೆ ಮನೆಗೆ ಬರ್ತಾನೆ, ಏನು ತಟ್ಟೆ ಹಾಕ್ತಾರೆ, ಏನಾಗ್ತಾರೆ ಅಂತಾನೆ, ಏನೊಂದು ಹಾಕ್ತಾನೆ, ಮಲಗ್ತಾನೆ, ಹೇಳೋದೇ ಇಲ್ಲ. ಪುನೀತ್ ರಾಜ್ಕುಮಾರ್ ಥರ ಆಗ್ತಾನೆ. ಅದರಿಂದ ಇದು ಎಲ್ಲವೂ ಕೂಡ ಸ್ಥೂಲದಲ್ಲಿ ಹೇಳಿರ್ತಕ್ಕಂಥದ್ದಲ್ಲ, ಅಧ್ಯಾತ್ಮದಲ್ಲಿ ಹೇಳಿರೋದು, ಅಧಿಭೂತದಲ್ಲಿ ಹೇಳೋದು, ಅಧ್ಯಾತ್ಮದಲ್ಲಿ ವಿಚಾರದಲ್ಲಿ ಹೇಳೋದು. ಇದೊಂದು ಪಂಕ್ತಿ, ಆ ಸಾಲಿನಲ್ಲಿರ್ತಕ್ಕಂಥ ಪಂಕ್ತಿಯಲ್ಲಿರ್ತಕ್ಕಂಥದ್ದು ನಮ್ಮ ಈ ಉಪಾಸನೆಯನ್ನು ಬಲಪಡಿಸುತ್ತದೆ ಅನ್ನುವ ಕಾರಣಕ್ಕೆ ಪಂಕ್ತಿಯ ವಿಚಾರವನ್ನು ಹೇಳ್ತಾರೆ. ಎಲ್ಲ ಉಪಾಸನೆ ಮಾಡೋದು ಅದಕ್ಕೋಸ್ಕರ, ಆ ಬ್ರಹ್ಮಜ್ಞಾನಕ್ಕೋಸ್ಕರ, ಆತ್ಮಜ್ಞಾನಕ್ಕೋಸ್ಕರ ಅಂತ ನೀವು ತಲೆಯಾಗಿ ಇಟ್ಟುಕೊಂಡಿರಬೇಕು. ಯಾವುದನ್ನು ಬಿಸಾಕುವ ಹಾಗಿಲ್ಲ. ಹೊರಗಿನ ಪಾಂಕ್ತತ್ರಯ ಭಾಷ್ಯಾರ್ಥ. ಪೃಥ್ವಿ, ಅಂತರಿಕ್ಷ, ಸ್ವರ್ಗ, ದಿಕ್ಕುಗಳು, ಅವಾಂತರ ದಿಕ್ಕುಗಳು ಎಂಬುದು ಲೋಕಪಾಂಕ್ತವು. ಲೋಕಪಾಂಕ್ತ ಅಂದ್ರೇನು? ಲೋಕಪಾಂಕ್ತ ಅದರೊಳಗೆ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಲೋಕಪಾಂಕ್ತ. ಆ ಲೋಕಪಾಂಕ್ತಕ್ಕೆ ವಿವರಣೆ ಕೊಡ್ತಾ ಇದ್ದಾರೆ. ಮೂರು ಇದ್ದೇ ಇದೆ ಅಂತ ಯಾವ್ದಾವ್ದಿದೆ ಹೇಳ್ತಾರೆ ನೋಡಿ. ಅಗ್ನಿ, ವಾಯು, ಆದಿತ್ಯ, ಚಂದ್ರ, ನಕ್ಷತ್ರಗಳು ಎಂಬುದು ದೇವತಾ ಪಾಂಕ್ತ. ನೀರು, ಗಿಡಗಳು, ಮರಗಳು, ಆಕಾಶ, ಆತ್ಮ ಎಂಬುದು ಭೂತಪಾಂಕ್ತವು. ಇಲ್ಲಿ ನಮ್ಮ ಕಾಣ್ತಾ ಇರೋದು ಪ್ರಕೃತಿಯಲ್ಲಿರ್ತಕ್ಕಂಥದ್ದು ಭೂತಪಾಂಕ್ತ. ಇಲ್ಲಿ ಆತ್ಮ ಎಂದರೆ ವಿರಾಜನು, ಅಂದ್ರೆ ಸಮಷ್ಟಿ ಸ್ಥೂಲೋ ಉಪಾಧಿಯು. ಇವಾಗ ಸಮಷ್ಟಿಗೆ ಹೋದ್ರು, ಇದು ವೆಷ್ಟಿಯಲ್ಲಿ ಹೇಳ್ತಾ ಇದ್ರು, ಇಲ್ಲಿ ತನಕ ಹೇಳ್ತಾ ಇದ್ರು. ಇವಾಗ ಸಮಷ್ಟಿಗೆ ಹೋದ್ರು, ಇದರ ವಿಸ್ತಾರವೇ ಸಮಷ್ಟಿ. ಅಂದ್ರೆ ಈ ಪಿಂಡಾಂಡದಿಂದ ನಾವು ದೃಷ್ಟಿ ಇಟ್ಟು ನೋಡಿದಾಗ ವಿಸ್ತಾರವಾಗಿ ಕಾಣುವುದೇ ಬ್ರಹ್ಮಾಂಡ. ಬ್ರಹ್ಮಾಂಡವೇ ಸಮಷ್ಟಿ ಮುಂದಕ್ಕೆ. ಏಕೆಂದರೆ ಇದು ಭೂತಗಳ ಪ್ರಕರಣದಲ್ಲಿ ಬಂದಿರುತ್ತದೆ. ಇದು ಅಧಿಭೂತವು ಎಂದು ಶ್ರುತಿಯಲ್ಲಿ ಹೇಳಿರುವುದು. ಅಧಿಲೋಕ, ಅಧಿದೈವತ ಈ ಎರಡು ಪಾಂಕ್ತಗಳಿಗೂ ಉಪಲಕ್ಷಣಕ್ಕಾಗಿ, ಅಂದರೆ ಲೋಕಪಾಂಕ್ತವನ್ನು ದೇವತಾ ಪಾಂಕ್ತವನ್ನು ಸೇರಿಸಿಕೊಳ್ಳಬೇಕೆಂದು ತಿಳಿಸುವುದಕ್ಕೆ ಉದಾಹರಣೆಯಾಗಿ. ಉಪಲಕ್ಷಣವಾಗಿ ಅಂದರೆ ಲಕ್ಷಣ ಇದೆ, ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಇನ್ನೊಂದು ಉಪ ಹೇಳೋದು, ನೀ ಜಾಣಕಣೆಯ ಅಂತ ಹೇಳಿದ್ರೆ ನಂಗೆ ಅರ್ಥ ಆಗಲಿಲ್ಲ ಅಂತಾನೆ ಅಂತ ಇಟ್ಕೊಳ್ಳಿ. ನೀನು ಮಹಾಜಾಣ ಕಣೆಯ ಅಂತ ಆಗಲೂ ಅವ್ನಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಬೇಕು. ಏನು ಹೇಳಬೇಕು ಅಲ್ಲ, ನೀನು ಮ್ಯಾಥ್ಮೆಟಿಕ್ಸಲ್ಲಿ ತುಂಬ ಜಾಸ್ತಿ ತೊಗೊಂಡಿದ್ದೆ, ಎಸ್ ಎಲ್ ಸಿಲಿ ಬೇರೆದೆಲ್ಲ ಕಮ್ಮಿ ಅಲ್ವಾ, ಅದರಿಂದ ನೀನು ಮಹಾಬುದ್ಧ ಅಂತ ಹೇಳಿದೆ ಅಂತ ಹೇಳಬೇಕು. ಅಥವಾ ನನ್ನಿಂದಲೇ ನಾನೇ ಸಹಾಯ ಮಾಡಿಕೊಂಡು ಉಪದೇಶಿಸಿಕೊಂಡರೂ ತೀರ್ಮಾನವಾಗಲಾರದಂತಹ ನನ್ನ ವಿಚಾರಗಳನ್ನು, ನನ್ನ ಸಮಸ್ಯೆಗಳನ್ನು, ನನ್ನ ನೋವನ್ನು, ನನ್ನ ಗೊಂದಲಗಳನ್ನು, ನನ್ನ ಅಜ್ಞಾನವನ್ನು ನೀನು ತೀರಿಸಿರುವುದರಿಂದ ನೀನು ಮಹಾನ್. ಭಗವದ್ಗೀತೆಯಲ್ಲಿ ವಿಷಾದ ಯೋಗನ ತೀರ್ಮಾನ ಮಾಡಿ ಹೇಳಿದವನು ಯಾರು? ಶ್ರೀಕೃಷ್ಣ. ಆ ಭಗವಂತನ ಅವತಾರದಲ್ಲಿ ಅದನ್ನು ಹಾಗೆಯೇ ತಿಳಿದುಕೊಂಡದ್ದರಿಂದ ಅರ್ಜುನಿಗೆ ಈ ಮಾರ್ಗವು ಸುಲಭ ಆಯಿತು. ಹೌದಲ್ವ? ಸೊ ಅದೇ ಯೋಗ ಪಂಕ್ತಿ. ಇವಾಗ ನಾನು ಅಲ್ಲಿ ಬಂದು ನಿಲ್ತಾ ಇದ್ದೀನಿ, ನೋಡೋಣ ಅರ್ಥ ಆಗುತ್ತೆ. ಯೋಗ ಪಂಕ್ತಿ ಯೋಗ ರೀತಿಯಲ್ಲೇ ಇರುತ್ತದೆ. ಹೇಗೆ ಮುಂದಕ್ಕೆ? ಏಕೆಂದರೆ ಲೋಕಗಳು, ದೇವತೆಗಳು ಇವುಗಳ ಪಾಂಕ್ತಗಳನ್ನು ಇಲ್ಲಿ ಹೇಳಿರುತ್ತದೆ. ಅಂದರೆ ದೇವತೆಗಳನ್ನು ನೋಡುವಾಗ ನಾವು ಮೂರ್ತ ಅಮೂರ್ತ ನೋಡ್ತೀವಿ ಅಲ್ವಾ? ಪೃಥ್ವಿ, ಜಲ, ಅಗ್ನಿ,
ಇದು ಮೂರ್ತ ರೂಪ. ಮೇಲಿನದು ವಾಯು ಮತ್ತು ಆಕಾಶ, ಇದೆರಡು ಅಮೂರ್ತ ಅಂದ್ರೆ ಕಾಣೋದಿಲ್ಲ ನಮಗೆ, ಆದ್ರೆ ಅದರ ಅನುಭವ ಮಾತ್ರ ಆಗುತ್ತೆ. ಆಕಾಶದ ಅನುಭವನೂ ಆಗ್ತಾ ಇದೆ, ಸ್ಪೇಸ್ ಅನುಭವ ಆಗುತ್ತೆ, ವಾಯುನೂ ಅನುಭವ ಆಗುತ್ತೆ, ಆದ್ರೆ ಅನುಭವ ನಮಗೆ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲ. ಆದರೂ ನಾವು ಅದನ್ನ ಪರಮಾತ್ಮನೆಂದು ಭಗವಂತನೆಂದು ಆರಾಧಿಸುತ್ತೇವೆ, ಪೂಜಿಸುತ್ತೇವೆ, ಅದರಲ್ಲಿ ಉಪಾಸನೆ ಮಾಡುತ್ತೇವೆ. ಯಾಕೆ ಮಾಡಬೇಕು? ಹಾಗೆ ಮೂರ್ತ ಅಮೂರ್ತಗಳ ರೀತಿಯಲ್ಲಿ ಇದೆ, ಗೊತ್ತಿರುವ ಗೊತ್ತಿಲ್ಲದೇ ಇರುವ ಪದಗಳನ್ನು ಸೇರಿಸಿ ನಾವು ಸಾಮಾನ್ಯವಾಗಿ ಗೊತ್ತಿಲ್ಲ ಅನ್ನುವ ಮೂರಕ್ಷರಗಳನ್ನು ಬಳಸುತ್ತೇವೆ. ಅದಲ್ವಾ, ಇದೇ ವಿಸ್ಮಯ. ನೋಡೋಣ ಮುಂದಕ್ಕೆ. ಒಳಗಿನ ಪಾಂಕ್ತತ್ರಯ ಭಾಷ್ಯಾರ್ಥ. ಇನ್ನು ಅನಂತರದಲ್ಲಿ ಅಧ್ಯಾತ್ಮದ ಮೂರು ಪಾಂಕ್ತವನ್ನು ಹೇಳಲಾಗುತ್ತದೆ. ಪ್ರಾಣವೇ ಮುಂತಾದದ್ದು ವಾಯು ಪಾಂಕ್ತವು. ನೋಡಿ, ನಮಗೆ ಗೊತ್ತು, ನಮ್ಮ ಶರೀರದಲ್ಲಿ ಆಗದೆ ನಮಗೆ ನಾವು ಪಂಕ್ತಿ ಮಾಡ್ಕೊಂಡಿಲ್ಲ, ಉಸಿರಾಡ್ತಾ ಇದ್ದಾನೆ, ಬದುಕಿದ್ದಾನೆ ಅಂತ ಅಷ್ಟೇ ಹೇಳ್ತೀವಿ ಅಲ್ಲ. ಆದರೆ ಇದು ಉಪನಿಷತ್ ನಮಗೆ ಎಷ್ಟೊಂದು ಮೆಡಿಕಲ್ ಸೈನ್ಸ್ ಹೇಳ್ಕೊಡುತ್ತೆ ನೋಡಿ. ಪ್ರಾಣವಾಯು ಈ ಥರ ಇದೆ ಕಣೆಯ, ಪಂಚ ಪ್ರಾಣಗಳಿದೆ ಕಣೆಯ, ಪಂಚ ಉಪ ಪ್ರಾಣಗಳಿದೆ ಅಂದರೆ ಉಪಲಕ್ಷಣಗಳವೆಲ್ಲವೂ ಇದ್ದೇ ಇದೆ ಕಣೆಯ. ಇಷ್ಟು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಕಣೆಯ. ಉದಾನ ಅಂದ್ರಿದು, ಪ್ರಾಣ ಅಂದ್ರಿದು, ಅಪಾನ ಅಂದ್ರಿದು ಅಂತ ಇದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಎಲ್ಲ ನಿಮ್ಗೆ ಗೊತ್ತಾಗಿದೆ. ಧರ್ಮಗ್ರಂಥಗಳಲ್ಲಿ ಓದಿದ್ರಿಂದ ಒಂದೊಂದ್ರಿಗೂ ಹೀಗಿದೆ ಅಂತ ಪಂಕ್ತಿ ಇದೆ, ಅದಲ್ವಾ, ಸಾಲಿದೆ. ಆ ಪಂಕ್ತಿಯಿಂದೆಲ್ಲ ಮಾಡ್ತಾ ಇದ್ವಿ. ಬರೀ ಮೂರು ಪಂಕ್ತಿ ಹೇಳ್ಕೊಳ್ಳುವಾಗ್ಲೂ ಉಸಿರಾಟ ಇದೆ. ಇವಾಗ ಅಂಗ ಅದು ಯೋಗಗಳಲ್ಲಿ ಇವಾಗ ಅಷ್ಟಾಂಗಗಳು ಹೇಳುವಾಗ ಏನು ಹೇಳ್ತಾರೆ, ಮೊದಲಿಂದ ಆಸನದಿಂದ ಹಿಡಿದು ಹೇಳ್ತಾರೆ ಇಲ್ವೋ, ಅದೊಂದು ಪಂಕ್ತಿ, ಅದೊಂದು ರೀತಿ, ಅದೊಂದು ನೀತಿ, ಅದೊಂದು ರೀತಿಯಲ್ಲೇ ಮಾಡಬೇಕು ಅಂತ ಒಂದು ಕ್ರಮವನ್ನು ಹೇಳೋದು, ವಿಷಯಾನುಕ್ರಮಣಿಕೆ ಅಷ್ಟೇ ಇದು. ಚಕ್ಷುಷೇ ಮುಂತಾದದ್ದು ಇಂದ್ರಿಯ ಪಾಂಕ್ತವು. ಕಣ್ಣು, ಕಿವಿ, ಮೂಗು, ಕಿವಿ ಇದೆಲ್ಲ ಅದು ಐದು ಇದೆಯಲ್ವಾ, ಅದಕ್ಕೆ ಐದು 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 ಹೇಳ್ಕೊಂಡ್ ಬರ್ದಿದ್ದಾರೆ. ಆಮೇಲೆ ಚರ್ಮವೇ ಮುಂತಾದದ್ದು ಧಾತು ಪಾಂಕ್ತವು. ಧಾತು ನಮ್ಮಲ್ಲಿ ಏನಿದೆ, ಸಪ್ತ ಧಾತುಗಳು ಅಂತ ಇದೆ, ಅದನ್ನ ಐದಾಗಿ ಮಾಡಿ ಉಪಾಸನೆಗಾಗಿ ಹೇಳಿರತಕ್ಕಂಥದ್ದು ಅಲ್ವಾ. ಉಪಾಸನೆಗೆ ಹೇಳಿರೋದು ಅಂದ್ರೆ ಅದೆಲ್ಲವನ್ನ ಬ್ರಹ್ಮವೆಂದು ತಿಳಿ, ನಾನು ಮಾಡ್ಕೊಂಡಿರೋದು ನಂದು ಇದೊಂದು ಭ್ರಮಿಸಬೇಡ ಅಂತ, ಮಾಯೆಯನ್ನು ಬಿಟ್ಟು ಮಾಯೆಯನ್ನು ದಾಟಿ ಗುಣಾತೀತನಾಗಿ ನೀನು ಅಲ್ಲಿ ನಿಂತಾಗ ನಿನಗೆ ನಿಜವಾಗಲೂ ಇದರೆಲ್ಲ ವಿಸ್ತಾರವು ಎಲ್ಲರಲ್ಲಿಯೂ ಇರುವುದು ಕಂಡು ಬರುತ್ತದೆ. ಎಲ್ಲರಲ್ಲಿಯೂ ಇರುವುದು ಇದೇ ಆಗಿರುವುದರಿಂದ ಯಾವುದನ್ನು ತಿರಸ್ಕರಿಸಬಾರದು, ಎಲ್ಲವನ್ನು ಗೌರವಿಸಬೇಕು, ಯಾವುದನ್ನು ಮೋಹಿಸಬಾರದು, ಎಲ್ಲವನ್ನು ಪ್ರೀತಿಸಬೇಕು ಅನ್ನೋ ವಿಚಾರ ನಮಗೆ ಉಪಾಸನೆಗೆ ಮೂಲದಲ್ಲಿ ಬೇಕಾಗಿರುವ ಆ ಭಾವವನ್ನು ತಿಳಿಸ್ಕೊಡುತ್ತೆ. ಪಾಂಕ್ತೋಪಾಸನೆಯು ಅದರ ಫಲವು. ಭಾಷ್ಯಾರ್ಥ. ಇದೆಲ್ಲವೂ ಇಷ್ಟೇ ಆಗಿರುತ್ತದೆ ಅಂದ್ರೆ ಟಿಪ್ಪಣಿಯಲ್ಲಿ ಆಧ್ಯಾತ್ಮಿಕ ಪಾಂಕ್ತ, ಅಧಿಭೌತಿಕ ಪಾಂಕ್ತ ಎರಡನೇದು ಎಂಬ ಎರಡರಲ್ಲಿ ಅಡಕವಾಗಿರುತ್ತದೆ. ಎಲ್ಲರೂ ಅದೆರಡನ್ನ ಇಟ್ಕೊಂಬಿಡಿ, ಅಧಿಭೌತಿಕ ಆಧ್ಯಾತ್ಮಿಕ, ಆಧ್ಯಾತ್ಮಿಕ ಇದೆರಡು ಪಂಕ್ತಿನಲ್ಲಿ ಇಷ್ಟು ಹೇಳಿರೋದೆಲ್ಲವೂ ಅಡಕವಾಗಿರುತ್ತದೆ ಅಲ್ವಾ. ಈಗ ವಿಸ್ಮಯ ಯೋಗ ಭೂಮಿಕ ಅಲ್ವಾ, ನಾವೊಂದು ಯೋಚನೆ ಮಾಡೋಣ. ಇದನ್ನ ಮಣಿಯವರು ಮತ್ತು ಅವರ ಶಿಷ್ಯಂದ್ರೆಲ್ಲರೂ ಇದನ್ನು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ವಿಸ್ಮಯ ಯೋಗ ಭೂಮಿಕ ಅಂತ ಈ ಜಗತ್ತಿನಲ್ಲಿ ಭೂಮಿಕೆ ಎಲ್ಲದಕ್ಕೂ ಮೂಲ ಯಾವುದಪ್ಪ ಅಂದರೆ ಯೋಗ. ಅದನ್ನ ಬಿಡಿಸಿ ಬಿಡಿಸಿ ವಿಸ್ತಾರ ಮಾಡಿ ನೋಡುತ್ತಾ ನೋಡುತ್ತಾ ನಿಮ್ಗೆ ಆಗುವುದು ಏನೆಂದರೆ ಅದು ವಿಸ್ಮಯ ಅಲ್ವಾ. ಈಗ ನೋಡಿ, ಉದಾಹರಣೆಗೆ ಸೂರ್ಯ, ಚಂದ್ರ, ನಕ್ಷತ್ರ ಈ ಮೂರನ್ನ ಇಟ್ಕೊಳ್ಳಿ. ಈ ಮೂರನ್ನ ಯಾವಾಗ ಬಂದಿದ್ದು ಗೊತ್ತಿಲ್ಲ, ಗೊತ್ತಿಲ್ಲ ಅಲ್ವಾ. ಗೊತ್ತಿಲ್ಲ ಅನ್ನುವುದು ಯೋಗ ವಿಸ್ಮಯ. ಯೋಗ ಅಂತ ಒಂದಿದೆ, ಯೋಗದಿಂದ ಯೋಗವನ್ನು ಎಲ್ಲದಕ್ಕೂ ಸೇರಿಸಿ ಸಂಯೋಗ, ವಿಯೋಗ, ಉಪಯೋಗ, ನಿರುಪಯೋಗ ಅಲ್ವಾ ಅದು. ಹಾಗಾದ್ರೆ ಏನಂತ ಕರೆಯೋಣ, ಈ ಯೋಗವನ್ನು ಬಳಸಿಯೇ ಪರಮಾತ್ಮನಿಂದ ಎಲ್ಲವೂ ಆಗಿದ್ದು. ಸೊ ಅವತಾರ ಏನಿದೆ, ಅವತಾರವೆಲ್ಲವೂ ಕೂಡ ನಮಗೆ ಯಾವುದು ಕೂಡ ಪೂರ್ಣ ಪ್ರಮಾಣದಲ್ಲಿರತಕ್ಕಂಥ ಹನ್ನೊಂದನೇ ಅಧ್ಯಾಯವಲ್ಲ. ಹನ್ನೊಂದನೇ ಅಧ್ಯಾಯ ಯಾವುದು? ಯಾವುದೇ ಅವತಾರದಲ್ಲೂ ವಿಶ್ವರೂಪ ದರ್ಶನವಿಲ್ಲ. ಈ ಉಪಾಸನೆಯಲ್ಲಿ ವಿಶ್ವರೂಪ ದರ್ಶನವನ್ನು ಹೇಳಬೇಕು ಅಂತ ಇದೆ, ಅಲ್ಲಿಲ್ಲದೇ ಇದ್ರೂ ಹೇಳಬೇಕು. ಸೊ ಅದನ್ನು ನಾವು ನೋಡಿದಾಗ ಈ ಯೋಗ ಇದೆಯಲ್ಲ, ಇದು ಹೇಗಿರುತ್ತೆ, ಈ ಜಗತ್ತಿನಲ್ಲಿ ಏನನ್ನು ನೋಡಿದ್ರು ಭ್ರಮಿಸಬೇಡಿ, ನೆರಳು ಬೆಳಕಿನಾಟ. ಈ ಸೃಷ್ಟಿ, ಸ್ಥಿತಿ, ಲಯ ಏನಿದೆ, ಇದು ಮೂರೂ ನೆರಳು ಮತ್ತು ಬೆಳಕು. ಆದರೆ ಒಂದು ನೆರಳನ್ನು ನೀವು ಕಾಣಬೇಕಾದ್ರೆ ಒಂದು ಬೆಳಕಿರಬೇಕು, ಹೌದಲ್ವಾ. ಬೆಳಕನ್ನು ನೋಡಬೇಕಾದರೆ ಬೆಳಕಿನ ಅವಶ್ಯಕತೆ ಇದೆ, ನೆರಳನ್ನು ನೋಡಬೇಕಾದರೂ ಬೆಳಕೇ ಬೇಕೇ ಬೇಕು. ನಾನು ಬಿಂಬ ಅಂದರೆ ಈ ಬೆಳಕು ಅನ್ನುವುದು ಬಿಂಬ, ಹೌದಲ್ವಾ. ಈಗ ನಾನು ಇದ್ದರೆ ನನ್ನ ಮೂಲಕ ಒಂದು ನೆರಳು ಬೀಳುತ್ತೆ, ಅದು ನನ್ನದೇ ನೆರಳು ಅಂತ ನಾನು ಹೇಳ್ತಾ ಇದ್ದಲ್ಲ, ನೆರಳಾತ ಅರ್ಥ ಆಗ್ತಾ ಇದೆ. ಆ ನೆರಳು ನನ್ನಿಂದ ಅನ್ನುವ ಈ ನಾನು ಯಾರು ಅನ್ನೋದು ಪ್ರಶ್ನೆ. ಈಗ ಅದನ್ನೇ ಮಾಡ್ತಾ ಇರೋದು, ಅದನ್ನೇ ತಿಳ್ಕೊಳಕ್ಕೆ ನಾವು ಹೋಗ್ತಾ ಇರೋದು.
ಹೌದಲ್ವಾ? ಹಾಗೆ ಇದೆಲ್ಲವೂ ನೆರಳಿನಂತೆ ಈ ಜಗತ್ತು ಬರುತ್ತದೆ, ಈ ಶರೀರ ಬರುತ್ತದೆ, ಉಪಾಧಿಗಳಿರುತ್ತವೆ, ಅದು ಇದ್ದಂತೆ ಕಾಣುತ್ತದೆ, ಬಂದಂತೆ ಇದ್ದಂತೆ ಬೇರೆ ಬೇರೆ ಬದಲಾದಂತೆ ಕಾಣುತ್ತವೆ, ಒಂದು ದಿವಸ ಹೋಗಿಬಿಡುತ್ತದೆ. ಹೋಗಿಬಿಡುತ್ತದೆ ಅಂದರೆ ಏನರ್ಥ? ಅದು ತನ್ನ ನಾಮರೂಪವನ್ನು ಬದಲಾಯಿಸಿಕೊಂಡು ಬಿಡುತ್ತದೆ. ಇದೇ ವಿಸ್ಮಯೋಗ ಭೂಮಿಕಾ. ಅಂದರೆ ಪ್ರತಿಯೊಂದು ಕೂಡ ನಮಗೆ, ಯಾವ ಒಂದು ಮರ ನಿಂತಿದೆಯಪ್ಪ, ಗಾಳಿ ನಮ್ಗೆ ಅನುಭವ ಆಗ್ತಾ ಇದೆ, ಮರದಿಂದ ಗಾಳಿ ಬಂದಿದೆಯೋ, ಗಾಳಿಯಿಂದ ಮರ ಅಲ್ಲಾಡ್ತಿದೆಯೋ? ಲಾಜಿಕ್ಕು, ಗಾಳಿ ಬಂದರೆ ಮರ ಅಲ್ಲಾಡುತ್ತೋ, ಮರ ಅಲ್ಲಾಡಿದ್ರೆ ಗಾಳಿ ಬರುತ್ತೋ? ನೀ ಹೇಳಿ ಉತ್ತರ. ಎರಡು ಹೇಳಾಗಿಲ್ಲ, ಒಂದೇ ತಾನೇ ಸತ್ಯ ಇರೋದು ಅಲ್ವಾ? ಗಾಳಿ ಇದ್ರೆ ಮರ ಅಲ್ಲಾಡುತ್ತೆ, ಮರ ಅಲ್ಲಾಡ್ತಾ ಅಲ್ಲತ್ತ ಆ ಗಾಳಿ ಬೀಸಿದ ಗಾಳಿ ನಮ್ಮ ಕಡೆಗೆ ಬರುತ್ತದೆ, ಹೌದೇ ಅಲ್ವಾ? ಇದರ ಗಾಳಿ ಎಲ್ಲ ಕಡೆಯೂ ಬೀಸ್ತಾ ಇರುತ್ತೆ. ಗಾಳಿ ಬೀಸ ನಿಂತೋದ್ರೆ ಮರನೂ ಅಲ್ಲಾಡಲ್ಲ, ಇವನು ಅಲ್ಲಾಡಲ್ಲ. ಅವಾಗ ಇವನೇನಾಗ್ತಾನೆ? ಮರಣ. ಮರ ಇರೋದ್ರೆ ನಾ ಹೋಗ್ತಾನೋ ಇಲ್ವೋ? ಅದರಿಂದ ಉಪಾಸನೆ ನಮ್ಗೆ ಗೊತ್ತಾಗಬೇಕಾದ್ದೇನು ಅಂದರೆ, ಪ್ರತಿಯೊಂದು ಯೋಗ ಭೂಮಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಯೋಗದಲ್ಲೇ ಇರೋದು ಅಲ್ವಾ? ಈ ಯೋಗ 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 ಅಂತ ನಾನು ಹೇಳ್ತಾ ಇರೋದೆಲ್ಲವೂ ಕೂಡ ಪ್ರತಿಯೊಂದಕ್ಕೂ ಸೇರಿಸ್ಬೇಕು. ಆವಾಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ. ಇವಾಗ ಯೋಗ ಅಂದರೆ ಮೊದಲು ನಾವು ಅರ್ಥ ಮಾಡ್ಕೊಂಡು ಸಮ ಅಂತ, ಸಮತ್ವಂ ಯೋಗ ಮುಚ್ಚತೆ ತಾನೆ. ಇವಾಗ ಸಹಧರ್ಮಿಣಿ ಅಂತಿದೆ, ಸಮಧರ್ಮಿಣಿ ಅಂತಿದೆಯಾ? ಇದೆಯಾ? ಸಮಧರ್ಮಿಣಿ ಇಲ್ವೇ ಇಲ್ಲ. ಸಹ ಗಮನ ಇದೆ, ಸಮಗಮನ ಅಂತಿದೆಯಾ? ಇಲ್ಲ. ಸಹ ಯೋಗ ಅಂತಿದೆ, ಸಮಯೋಗ ಅಂತಿದೆಯಾ? ಈ ಜಗತ್ತಿನಲ್ಲೇ ನಿಮಗೆ ಅಂಥ ಪದಗಳನ್ನು ಟ್ರಿಮಾಲಜಿ ಮಾಡಿದಾಗ ಬೇಕಾದಷ್ಟು, ನಾನು ಸುಮ್ಮನೆ ಉದಾಹರಣೆಗೆ ಹೇಳಿದೆ, ಸಾವಿರಾರು ಸಿಗುತ್ತೆ ನಿಮಗೆ. ಸೊ ಸಮ ಅಂದರೆ ಒಂದೇ ಥರ ಅಂತಲ್ಲ, ಒಂದೇ ಅಂತ. ಒಂದೇ ಥರಕ್ಕೂ ಒಂದೇ ಸಮಕ್ಕೂ ಒಂದೇ ಥರಕ್ಕೂ ಒಂದಕ್ಕೂ ವ್ಯತ್ಯಾಸ ಇದೆ. ಒಂದೇ ಅಂದರೆ ಒಂದೇ ಅಷ್ಟೇ, ಬೇರೆ ಇರಕೂಡ್ದು. ಒಂದೇ ಸಮ ಇದ್ದಾರೆ ಅವರಿಬ್ಬರು ಫ್ರೆಂಡ್ಸು ಅಂತಂದರೆ ಅರ್ಥ ಏನು? ಸ್ವಲ್ಪ ವ್ಯತ್ಯಾಸ ಇದೆ ಅಂತಲೇ ಅರ್ಥ ಅಲ್ವಾ? ಇದು ಅಧ್ಯಾತ್ಮದಲ್ಲಿ ಈ ಥರ ಎಲ್ಲ ಹೊಂದಾಣಿಕೆ ನಡೆಯುವುದಿಲ್ಲ. ಅಂದರೆ ಬ್ರಹ್ಮದರ್ಶನದಲ್ಲಿ ನಿಮ್ಮ ಸ್ವರೂಪ ಜ್ಞಾನದಲ್ಲಿ ಇದೇನಿಲ್ಲ. ನಿನ್ನೆ ಬಂದ ಸೂರ್ಯನು, ಇಂದು ಬಂದ ಸೂರ್ಯನು ಒಂದೇ ಸಮ ಅಂತೀರಾ ಸಹ ಅಂತೀರಾ? ಒಂದೇ ಸಮ. ಯಾಕೆ ಅಂದರೆ ಒಂದೇ ಸಮ ಅಂತ, ಅದೇ ಸೂರ್ಯ ಅನ್ನೋದಕ್ಕೆ ಒಂದೇ ಸಮಾನ ಹೊಂದುತ್ತೆ. ಆದರೆ ನಿನ್ನೆ ಬಂದ ಸೂರ್ಯನಿಂದ ಬಂದ ಬಿಸಿಲು ಜಾಸ್ತಿ ಇತ್ತು, ಇವತ್ತು ಕಮ್ಮಿ ಇದೆ ಅಂದಾಗ ಬೇರೆ ಆಗೋಯ್ತಲ್ಲ. ಸೊ ಸಮ ಇಸ್ ಡಿಫರೆಂಟ್, ಸಹ ಇಸ್ ಡಿಫರೆಂಟ್. ಈ ಜಗತ್ತೆಲ್ಲವೂ ಸಹಯೋಗದಿಂದ ನಡೀತಾ ಇದೆ, ಸಮದಿಂದ ಇಲ್ಲ. ಸಮದಿಂದ ಇಲ್ಲ ಅನ್ನುವುದನ್ನು ನೀವು ಸಮನಾಗಿ ತಿಳಿದುಕೊಳ್ಳಬೇಕಾದರೆ ಸಮತ್ವಂ ಯೋಗ ಮುಚ್ಚತೆ. ಯೋಗ ಬೇಕೇ ಬೇಕು. ಯಾಕೆ? ಎತ್ತರ ಯೋಗೇಶ್ವರ ಕೃಷ್ಣ ಅಂದರೆ ನೀವೇ, ನಿಮ್ಮಲ್ಲೇ ಇರೋದು ಅಲ್ವಾ? ಅವತಾರವೆಲ್ಲವೂ ಸಮ, ಉದ್ದೇಶ ಬೇರೆ ಬೇರೆ, ಅದು ಅಲ್ಲ. ಆದರೆ ಅವತಾರವೆಲ್ಲವೂ ಕೂಡ ವಿಶ್ವರೂಪ ದರ್ಶನವಲ್ಲ. ಯಾಕೆಂದರೆ ವಿಶ್ವರೂಪ ದರ್ಶನದಲ್ಲೂ ಕೂಡ ಒಂದೊಂದು ತರಿ ಒಂದೊಂದು ಥರ ಇದೆ. ಯಾಕೆಂದರೆ ಇಲ್ಲಿ ಏನನ್ನು ನೋಡ್ತೀರೋ ಅದು ಯಾವಾಗಲೂ ವಿಭಿನ್ನ ಭಿನ್ನ ಭಿನ್ನವಾಗಿರುತ್ತೆ, ಒಂದೇ ಥರ ಇರೋದಿಲ್ಲ. ಆದರೆ ಅದೆಲ್ಲವೂ ವಿಧ ವಿಧವಾದಂಥವೆಲ್ಲವೂ ಬಂದಿರುವುದು ಒಂದರಿಂದಲೇ, ಹೌದಲ್ವಾ? ಹಾಗಾದ್ರೆ ಏನನ್ನೋಣ ಅಂದರೆ ಒಂದು ಸಮನ್ವಯಕ್ಕೆ ಬರೋಣ. ಏನಂದರೆ ಒಂದು ಸಗುಣ ಬ್ರಹ್ಮ, ಏನು ಕಾಣ್ತಾ ಇದೆಯೋ ಇದೆಲ್ಲೂ ಬ್ರಹ್ಮನನ್ನು ಸೇರಿಸಿ ಸಗುಣ ಬ್ರಹ್ಮ ಆಗತ್ತೆ. ಇನ್ನೊಂದು ನಿರ್ಗುಣ ಬ್ರಹ್ಮ, ಗುಣಗಳೇ ಇಲ್ಲ, ಹೌದಾ? ಈ ನಿರ್ಗುಣ ಬ್ರಹ್ಮನಿಗೂ ಸಗುಣ ಬ್ರಹ್ಮನಿಗೂ ಆ ಗುಣ ಅನ್ನೋದು, ನಿರ್ಗುಣ ಸಗುಣ ಅನ್ನೋದು ಗುಣ ತೆಗೆದಾಗ್ಬಿಟ್ರೆ ಏನು ಉಳಿತು? ಬ್ರಹ್ಮ ಮಾತ್ರ ಉಳಿತು. ಅದು ನಾನು ಅಂತ ಗೊತ್ತಾಗಬೇಕು. ಈ ನಿರ್ಗುಣಕ್ಕೂ ಸಗುಣಕ್ಕೂ ಇರತಕ್ಕಂಥದ್ದು ಒಂದೇ ಇರಬೇಕು, ಬೇರೆ ಇರ್ಕಾಡ್ದು. ಅದು ಸಮ, ಅದು ಯೋಗ, ಅದು ಯೋಗ ಭೂಮಿಕೆ. ಅದಕ್ಕೆ ವಿಸ್ಮಯ ಆಗೋದು. ಯೋಗ ಯೋಗ ನಿದ್ರೆಯಲ್ಲಿದ್ದ ಪರಮಾತ್ಮನು ಅಂತ ನಾವು ಹೇಳ್ತೀವಲ್ಲ, ಯೋಗ ನಿದ್ರೆಯಲ್ಲಿದ್ದ ಅಂತ ಅಂದ್ರೆ ಅರ್ಥ ನಮ್ಗೆ ಅರ್ಥವಾಗಲಿ ಅಂತ ನಿಬೋಧದಲ್ಲಿ ಹೇಳಿರೋ, ಸಾಂಖ್ಯದಲ್ಲಿ ಹೇಳಿರೋದು. ಅಂದರೆ ಯೋಗ ನಿದ್ರೆಯಲ್ಲಿಲ್ಲ ಅವನು, ಯೋಗ ಎಚ್ಚರದಲ್ಲಿದ್ದ. ನಿದ್ರೆ ಅಂದರೆ ಎಚ್ಚರ ಅಂತ ಅಲ್ಲ ಅರ್ಥ ಅಲ್ಲ, ಸ್ವಪ್ನಾವಬೋಧಸ್ಯ. ಅದರಿಂದ ಅವಬೋಧಸ್ಯ ಏನಿದೆ ನಮಗೆ, ಅವನು ಯಾವಾಗಲೂ ನಿದ್ದೆ ಮಾಡುವಾಗಲ್ಲ. ಅವನು ಅಂದರೆ ವ್ಯಕ್ತಿ ಅಂತ ತಿಳ್ಕೋಬಾರ್ದು, ಕಣ್ಣು ಮೂಗು ಕಿವಿ ಇರೋಂಥ ಶರೀರ ಇರುವಂಥದ್ದು ತಿಳ್ಕೋಬಾರ್ದು. ಅದೊಂದು ತತ್ವ, ತತ್ವ ತತ್, ಇಟ್ ಇಸ್ ಎ ಪ್ರಿನ್ಸಿಪಲ್. ಆಯಿತು, ಆ ಪ್ರಿನ್ಸಿಪಲ್ ಇಲ್ಲದೇ ಯಾವುದು ನಡೆಯೋದೇ ಇಲ್ಲ. ಎನಿ ಫಾರ್ಮುಲಾ ಇನ್ ದಿಸ್ ವರ್ಲ್ಡ್ ಆಲ್ಸೋ ಫ್ರೇಮ್ಡ್ ಬಿಕಾಸ್ ಆಫ್ ದಿ ಪ್ರಿನ್ಸಿಪಲ್. ಒಂದು ಬೇಸಿಕ್ ಪ್ರಿನ್ಸಿಪಲ್ ಇರುತ್ತೆ, ಆ ಬೇಸಿಕ್ ಪ್ರಿನ್ಸಿಪಲ್ ಯಾವುದಪ್ಪ ಅಂದರೆ ಯೋಗ. ಅದೊಂದು ನಿಯೋಗ, ಸಿ ನಿಯೋಗ, ಸೃಷ್ಟಿ ಸ್ಥಿತಿಲ ಎಲ್ಲವೂ ನಿಯೋಗವೇ. ಅದರಿಂದ ನಾವು ನಿರ್ಗುಣ ಬ್ರಹ್ಮ, ಇವಾಗ ಬ್ರಹ್ಮಾನಂದ ಅಂತ ಒಂದು ಪದ ಇದೆ. ಬ್ರಹ್ಮಾನಂದ ಅಂದರೆ ಬೇರೆ ಏನಾದ್ರು ಒಂದು ಇದ್ದರೆ ಬ್ರಹ್ಮಾನಂದ, ಹೌದಾ? ಬ್ರಹ್ಮ ಕಂಪೇರ್ ರಿಲೇಟಿವ್ ಟರ್ಮ್ ಇದ್ದರೆ ಇನ್ನೊಂದು, ಅದು ವಿಷಯಾನಂದ. ಇಲ್ಲಿ ವಿಷಯನು, ಅಲ್ಲಿ ಬ್ರಹ್ಮನು ತೆಗೆದುಬಿಟ್ರೆ ಏನು ಹೇಳಿತು? ರಸೋ ವೈ ಸಹ. ಇದು ಉಪನಿಷತ್ತು ಮೆಲ್ಲ ಮೆಲ್ಲಗೆ ನಮ್ಮನ್ನು ಕುಯ್ದು ಕುಯ್ದು ಏರೋದು ಏರೋದು ಅಲ್ಲಿ ತೊಗೊಂಡೋಗಿರ್ತಾರೆ ಅಲ್ವಾ?
ಮಾವಿನ ಮರದಲ್ಲಿ ಬೇಕಾದಷ್ಟು ಇದೆ ವಿಚಾರಗಳು ತಿಳ್ಕೊಳ್ಳೋದೆಲ್ಲ ಇದೆ, ಆದರೆ ಅದೆಲ್ಲವೂ ಇರುವುದು ಯಾತಕ್ಕಾಗಿ? ಮಾವಿನ ಹಣ್ಣಿನಲ್ಲಿರುವ ರಸಕ್ಕಾಗಿ, ರಸ ವಯಸ್ಸ, ಆ ರಸಕ್ಕಾಗಿಯೇ ಈ ಮಾವಿನ ಮರವನ್ನು ಬೆಳೆಸೋದು, ಅದೇ ಸಂಸಾರ ವೃಕ್ಷ. ನಮ್ಮ ಸಂಸಾರ ವೃಕ್ಷ ಊರುಗಳ ಯಾರೋ ತಾತ ಇದ್ರಂತ ಅದಾಯ್ತು ಇದಾಯ್ತು ಇದಾಯ್ತು, ಕೊನೆಗೆ ನಾನು ಬಂದು ನಿಂತಿದ್ದೀನಿ. ನಾನು ಹಣ್ಣಿನ ರಸವೋ ವಾಟೆಯೋ ಬೀಜವೋ ಎಲೆಯೋ ಮರವೋ ಕಾಂಡವೋ ಬೇರೋ ಏನು ಅಂತ ನೋಡಿದ್ರೆ ಅದೆಲ್ಲವೂ ಆಗಿರೋ ವೃಕ್ಷದಲ್ಲಿ ಬಿಟ್ಟಿರುವ ಒಂದು ಎಲೆ ನಾನು. ಆದರೆ ನಾನು ಅನ್ನೋ ಅಹಂಕಾರ ಮಮಕಾರಗಳು ಹೋಗಲಿ ಅನ್ನುವ ಭಾಗದಲ್ಲಿ ನಿಮಗಾಗಿರೋ ಪಾಠ. ನಾನು ಅನ್ನೋದಿಲ್ಲಿ ಏನೂ ಇಲ್ಲವೇ ಇಲ್ಲ, ಆ್ಯಕ್ಚುಲಾಗಿ ನನ್ನದು ಅನ್ನೋದೇನೂ ಇಲ್ಲವೇ ಇಲ್ಲ. ಅದಿಲ್ಲ ಅಂತ ಎಂದು ನಿಮಗೆ ನಿರ್ಣಯವಾಗುತ್ತದೋ ಅದು ಯೋಗ ಭೂಮಿಕೆ ಅಲ್ವಾ. ಭೂಮಿಕ ಅಂತಂದರೆ ಅಡಿಪಾಯ, ಇಟ್ ಇಸ್ ಅ ಫೌಂಡೇಶನ್. ಆ ಯೋಗ ಅನ್ನುವುದರಿಂದಲೇ ಎಲ್ಲವೂ ಹುಟ್ಟುಕೊಳ್ಳೋದು, ಹೌದಲ್ವಾ? ಅದಕ್ಕೋಸ್ಕರ ಹೇಳ್ತೇವೆ, ಆಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ಅದು ನೈಷ್ಕರ್ಮ ಸಿದ್ಧಿಂ ಪರಮಾಂ ಸನ್ಯಾಸೇನಾದಿ ಗಚ್ಚತಿ ಅಂತ ಭಗವದ್ಗೀತೆ ಹೇಳುತ್ತೆ. ನೈಷ್ಕರ್ಮ ಸಿದ್ಧಿ, ನಿಷ್ಕಾಮ ಕರ್ಮಯೋಗದ ಸಿದ್ಧಿ ಅಂದರೆ ಯೋಗ ಸಿದ್ಧಿ ನಮ್ಮ ತಲೆಯಲ್ಲಿ ಬರಬೇಕಾದ್ರೆ ಏನಿರಬೇಕು? ಆಸಕ್ತ ಬುದ್ಧಿ ಸರ್ವತ್ರ, ಇಲ್ಲಿ ಯಾವ್ಯಾವುದು ನಮಗೆ ನಿಬ್ಬೆರಗಾಗಿಸುತ್ತದೋ, ಅಯ್ಯೋ ಹೋಗ್ಬಿಟ್ನಲ್ಲ, ಅಯ್ಯೋ ಹುಟ್ಬಿಡ್ತಲ್ಲ, ಅಯ್ಯೋ ಬಂದ್ಬಿಡ್ತಲ್ಲ, ಎಲ್ಲ ತಿಳ್ಕೊಂಬಿಟ್ಟಲ್ಲ ಅಂಥದ್ದೆಲ್ಲ ಏನೂ ಇಲ್ಲ ಇಲ್ಲಿ. ಯಾಕೆಂದರೆ ಎಲ್ಲವೂ ಬದಲಿಂದಲೂ ಹೀಗೆ ಇರೋದು, ಆಮೇಲೂ ಇದು ಹೀಗೆ ಇರುತ್ತೆ. ನೀನು ಅದನ್ನು ನೋಡಿ ಸೋಜಿಗೆ ಪಡಬೇಡ, ಸೋಜಿಗೆ ಪಟ್ಟರೆ ಏನಾಗುತ್ತೆ? ಅಜ್ಞಾನ ಜಾಸ್ತಿ ಆಗುತ್ತದೆ, ಇರುವ ಜ್ಞಾನವು ಮಸುಕಾಗುತ್ತದೆ, ಮಸುಕಾದ ಜ್ಞಾನವು ಮರೆಯಾಗುತ್ತದೆ. ಅದರಿಂದ ಬಿ ಆಲ್ವೇಸ್ ಇಲ್ಲ ಉತ್ತಿಷ್ಠತಾ ಜಾಗೃತ, ಇದರಲ್ಲಿ ನೋಡ್ತಾ ಇರಬೇಕು. ಯಾವುದಕ್ಕೂ ವಿಭ್ರ ನಮಗೆ ಆಗಬಾರ್ದು, ವಿಭ್ರಮೆ ಆಗಬಾರ್ದು. ವಿಭ್ರಮೆ ಆದರೆ ಸಂಸಾರ, ಇಲ್ಲದೇ ಇದ್ದರೆ ಯೋಗಭಾವ. ಸಂಸಾರದಲ್ಲಿ ಇದ್ದರೂ ಯೋಗಭಾವ ಇರ್ಬೋದು, ಯೋಗಭಾವ ಇಲ್ಲದಿದ್ದರೆ ಸಂಸಾರವೂ ಇಲ್ಲ, ಹೌದಲ್ವ? ಅವಾಗ ಏನಾಯ್ತು? ಅಗ್ನ ಅದಕ್ಕೆ ಏನು ಅಶ್ರದ್ಧದಾನಶ್ಚ ಸಂಶಯಾತ್ಮ, ಈ ಮೂರರಲ್ಲಿ ಒಂದರಲ್ಲಿ ಇರ್ತೀವಿ. ವಿನಶ್ಯತಿ ಅಗ್ನ, ಹೋ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂದರೆ ನಮಗೆ ಹೆಮ್ಮೆಯೋ ಕಮ್ಮಿಯೋ ಅದೋ ಇದೋ ಆಗಬಾರ್ದು. ನಾವು ಯಾವುದಕ್ಕೂ ಹೆಮ್ಮೆ ಪಡಬೇಕಾಗಿಲ್ಲ, ಯಾವುದಕ್ಕೂ ನಮ್ಮನ್ನು ತಿಳ್ಕೊಳ್ಬಾರ್ದು. ಅಂದರೆ ಬೇರೆಯವ್ರನ್ನೂ ಕೂಡ ತಪ್ಪಾಗಿ ತಿಳಿಯಬಾರ್ದು. ಅವರು ಅದರಲ್ಲಿ ಯಾವುದೋ ಇದೆ ಅವನಿಗೆ ಅನಿಸ್ತಾ ಇದೆ, ಹೇಳ್ತಾ ಇದ್ದೇನೆ. ಅನಿಸುವುದು ಈ ಜಗತ್ತು ಅಲ್ವಾ, ಇರುವುದು ನಾನು, ಇರುವುದು ನಾನು, ಅನಿಸುವುದು ಜಗತ್ತು ಅಂದರೆ ಸಂಸಾರ ಅಂತ. ಮುಂದೆ ಏನು ಹೇಳ್ತಾರೆ ನೋಡಿ, ಅಲ್ಲಲ್ಲಲ್ಲ ಈ ಯೋಗದ ಬಗ್ಗೆ ಏನು ಹೇಳ್ತಾ ಇರ್ತೀನಿ. ಅಧ್ಯಾತ್ಮವು ಬಾಹ್ಯವು ಪಾಂಕವೇ ಎಂದು ಇದನ್ನು ಹೀಗೆ ಇಟ್ಟುಕೊಂಡು ಎಂದರೆ ಪರಿಕಲ್ಪನೆ ಮಾಡಿಕೊಂಡು ಇದು ಬಿಡಬಾರ್ದು ಕಂಡು ಮನದಂದುಕೊಂಡು ಋಷಿಯು ಎಂದರೆ ವೇದವು ಅಥವಾ ಈ ದರ್ಶನದಿಂದ ಕೂಡಿದ ಒಬ್ಬನೊಬ್ಬ ಋಷಿಯು ಹೇಳಿದನು ಅಂದ್ರೆ ಉಪಾಸನೆಯಿಂದ ಸಾಕ್ಷಾತ್ಕಾರ ಹೊಂದಿದ ಒಬ್ಬನೊಬ್ಬ ಋಷಿಯು ಹೇಳಿದನು. ಋಷಿ ಅಂದ್ರೆ ಈ ಜ್ಞಾನ ಅನ್ಬಿಟ್ರಿ, ಋಷಿ ಅಂದ್ರೆ ಏನ ಕರೆದ್ರು? ಋಷಿಯು ಎಂದ್ರೆ ವೇದ ಅಂದ್ರು. ಋಷಿ ವೇದ ಅಂದ್ರೆ, ವೇದ ಅಂದ್ರೆ ಏನರ್ಥ? ಅರಿವು, ತಿಳುವಳಿಕೆ ಅಲ್ವಾ. ಅಂದ್ರೆ ಮರೆಯಲ್ಲಿ ಆಗದೇ ಇರುವುದು, ನಿಮಗೆ ಗೊತ್ತಿದ್ದರೂ ಗೊತ್ತಿಲ್ಲದೇ ಇದ್ದರೂ ಅದು ನಿಮ್ಮಲ್ಲಿ ಇದ್ದೇ ಇರುತ್ತದೆ ಅನ್ನುವುದು ವೇದ. ನಂಗೆ ಗೊತ್ತಾಯ್ತು ವೇದ, ಆ ಥರ ಹೇಳಾಗಿಲ್ಲ. ವೇದ ಅಂದರೆ ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ ನೀವು ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಹತ್ರ ಇದೆ ನಿಮಗದು ಗೊತ್ತಿಲ್ಲ, ಅದು ವೇದ. ಅದಕ್ಕೆ ಋಷಿ ಅಂತ ಹೇಳಿರೋದು ಅದರ ಅರ್ಥ. ಋಷಿ ಅಂದ್ರೆ ಅರ್ಥ ರು ಅಂದರೆ, ರು ಅಂದರೆ ಜ್ಞಾನ. ಶ್ರೀ ಅಂದರೆ ಶಿಖೆ, ನನ್ನ ಮೇಲೆ ತಲೆಯಲ್ಲಿರತಕ್ಕಂಥದ್ದು. ಅಜ್ಞಾನವನ್ನು ತೊಲಗಿಸಬೇಕಾದ್ರೆ ಜ್ಞಾನವೂ ಅಲ್ಲೇ ಇದೆ ನೋಡಿ. ಅಜ್ಞಾನ ಅನ್ನುವ ಮೂರು ಪದದಲ್ಲಿ ಜ್ಞಾನ ಅನ್ನುವ ಎರಡು ಅಕ್ಷರ ಇದೆ. ಜ್ಞಾನ ಅನ್ನೋದಲ್ಲಿ ಅಜ್ಞಾನ ಇಲ್ಲ ಅಲ್ವಾ. ಜ್ಞಾನ ಅನ್ನೋದು ಏನಿದೆ, ಆ ಅನ್ನುವುದು ಮರೆಯಾಗಿದೆ. ಅಂದ ಅರ್ಥ ಏನು? ಅಜ್ಞಾನವು ನಮಗೆ ಹೋಗ್ಬೇಕಾದ್ರೆ ಜ್ಞಾನ ಅಲ್ವಾ. ಅಲ್ಲೇ ನಮ್ಗೆ ಯಾವಾಗಲೂ ಅಜ್ಞಾನೇನ ಇದು ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜನ್ನವ. ಮೋಹದಿಂದ ನಮಗೆ ಆ ಅಜ್ಞಾನ ಉಂಟಾಗಿದೆ. ಅಜ್ಞಾನದಿಂದ ನಾನು ಪರಮಾತ್ಮನೇ ಆಗಿದ್ದೇನೆ, ನಾನೇನು ಜಂಬ ಬಂದ್ಬಿಡ್ಬೇಕಾದ ನೆಸೆಸಿಟಿ ಇಲ್ಲ. ಆ ಪರಬ್ರಹ್ಮ ವಸ್ತು ಎಲ್ಲವೂ ಆಗಿದೆ, ಎಲಿಯೋ ಅದೇ ಇದು ಅದೇ, ಸಕಲ ಚರಾಚರ ವಸ್ತುಗಳು ಪರಬ್ರಹ್ಮ ವಸ್ತುವೆ ಎನ್ನುವಾಗ ನಾನು ಅನ್ನುವ ಈ ನಾನು ಅನ್ನುವ ಈ ತತ್ವ ಏನಾಗಿರ್ಬೇಕು? ಪರಬ್ರಹ್ಮವೇ ಆಗಿರ್ಬೇಕು. ಅದು ಬಿಟ್ಟು ನಾನು ಇನ್ನೊಂದು ಬೇರೆ ಇದ್ದೀನಿ ಅಂತ ಭಾವನೆ ಬರೋಗೇ ಇಲ್ಲ, ಬರಲ್ಲ ಕೂಡುದು. ಯಾಕೆಂದ್ರೆ ಇಲ್ಲ, ಇಲ್ಲದೇ ಇರುವುದು ಬರುಗುದು ಹೇಗೆ ಅಂದರೆ ಊಹೆ ತಾನೇ ಮಾಡ್ಕೊಂಡಿದ್ದೀವಿ, ಕಲ್ಪನೆ ತಾನೇ ಮಾಡ್ಕೊಂಡಿದ್ದೀವಿ, ಅದೇ ಇಲ್ಲಿರೋದು. ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶ್ರಯಂ ಅಲ್ವಾ. ಸದಾಶ್ರಯಂ ಸದಸದ್ವಿಲಕ್ಷಣಂ, ಸದ್ ನಾನು ಅನ್ನತಕ್ಕಂಥ ಸತ್ ಏನಿದೆ ಅದು ಸದಸದ್ವಿಲಕ್ಷಣವಾಗಿರತಕ್ಕಂಥದ್ದಾಗಿದೆ. ಅದು ನನ್ನ ಪ್ರಕೃತಿಯಾಗಿದೆ, ನನ್ನ ಸ್ವಭಾವವಿದೆ. ಅದನ್ನು ಸ್ವಭಾವಸ್ತು ಪ್ರವರ್ತತೆ, ಸ್ವಭಾವಸ್ತು ಪ್ರವರ್ತತೆ ಈಕ್ವಲ್ಸ್ ಟು ಯೋಗ ಸಂಸಿದ್ಧಿ, ಅದೇ ಯೋಗ. ಆ ಯೋಗ ಇದ್ದರೆ ನಮಗೆ ಅದಷ್ಟು ಕದೇ ನಡೀತಾ ಇರುತ್ತೆ ಅಲ್ವಾ. ಈಗ ನೋಡಿ, ನಾವೆಲ್ಲರೂ ಕೂಡ ಹುಟ್ಟಿದಾಗ್ಲಿಂದ ನಾವೆಲ್ಲ ಒಬ್ರಿಗೊಬ್ರು ಪರಿಚಯ ಇದ್ದೀವ ಇಲ್ಲ?
ಯಾವುದೋ ಟೈಮಲ್ಲಿ ಎಲ್ಲೋ ಆಯಿತು ಹಾಗಾಯಿತು, ನೀವು ಬಂದ್ರಿ ನಾನು ಬಂದೆ, ಅಲ್ಲೆಲ್ಲೋ ಸಿಕ್ಕಾಕೊಂಡು ಇಲ್ಲೇ ಸಿಕ್ಕೊಂಡು, ಇವಾಗ ಸಿಕ್ಕಾಕೊಂಡೇ ಇದ್ದೀರಾ, ಸಿಕ್ಕಾಕೊಂಡೇ ಇದ್ದೀವಿ ಅಂತಲೇ ಇಟ್ಕೊಳ್ಳಿ. ಅದು ಏನಿದು, ಯಾವ ಯೋಗ ಇದು? ಯೋಗ ಯೋಗ ಫಲ, ಯಾವ ಜನ್ಮದ್ದೋ ಯಾವಿದೋ ಅಂತ ಅನ್ನೋ ಇಲ್ವೋ. ಸೊ ಜನ್ಮ ಕರ್ಮ ಸಂಬಂಧ, ಆ ಯೋಗ ಅನ್ನೋದಕ್ಕೆ ಸಂಬಂಧ ಅಂತಲೂ ಒಂದು ಅರ್ಥ ಇದೆ. ವಿಪರೀತವಾಗಿ ಭಾವಿಸಬೇಕಾದೇನಿಲ್ಲ, ನ್ಯಾಯಂ ವಾ ವಿಪರೀತಂ ವಾ ಪಂಚಯತೆ ತಸ್ಯ ಹೇತವ. ಐದು ಕಾರಣಗಳೇ ಇದಕ್ಕಿರೋದು, ಆ ಐದೇನೆ ಈ ಪಂಕ್ತಿ ಮುಂದಕ್ಕೆ. ಹೀಗೆಂತ ಹೇಳಿದವನಾದನು ಏನೆಂದು ಎಂದರೆ ಶ್ರುತಿ ಹೇಳುತ್ತದೆ, ಇದೆಲ್ಲವೂ ಪಾಂಕ್ತವೇ. ಆಧ್ಯಾತ್ಮಿಕವಾದ ಪಾಂಕ್ತದಿಂದಲೇ ಹೊರಗಿನ ಪಾಂಕ್ತವನ್ನು ಸಂಖ್ಯೆಯು ಎರಡಕ್ಕೂ ಸಮಾನವಾಗಿರುವುದರಿಂದ ಬಲಪಡಿಸುತ್ತಾನೆ ಅಥವಾ ಪೂರ್ಣಗೊಳಿಸುತ್ತಾನೆ. ಅಂದ್ರೆ ಐದೈದಾಗಿರುವುದು ಸಮಾನವಾಗಿರುವುದರಿಂದ, ಸಮಾನವಾದ್ದರಿಂದ ಬಲಪಡಿಸುತ್ತಾನೆ ಅಥವಾ ಪೂರ್ಣಗೊಳಿಸುತ್ತಾನೆ ಎಂದರೆ ಒಂದೇ ಎಂದು ಕಾಣುತ್ತಾನೆ. ಆಧ್ಯಾತ್ಮಿಕವೂ ಬಾಹ್ಯವೂ ಒಂದೇ, ಎರಡೂ ಪಾಂಕ್ತವೇ ಎಂದು ಮನಗಾಣುತ್ತಾನೆ. ನಾನು ಅಧ್ಯಾತ್ಮ ಇದೆಯಲ್ಲ ಎಲ್ಲವೂ ಒಂದೇ, ಐದೈದೇ ಇರೋದು ಅಂತ ಅವನಿಗೆ ಗೊತ್ತಾಗತ್ತೆ. ಒಂದೇ 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 ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಮೆಲ್ಲಗೆ ಇಲ್ಲಿಗೆ. ಅಂದ್ರೆ ಅರ್ಥ ಏನು, ಸರ್ವಂ ಕಲ್ವಿದಂ ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾ ಅಸ್ತ ಕಿಂಚನ, ಇನ್ನೊಂದು ಇಲ್ವೇ ಇಲ್ಲ, ಒಂದೇ ಇರೋದು, ಪರಬ್ರಹ್ಮವೇ ಎಲ್ಲವೂ ಆಗಿದ್ದಾನೆ ಅಂತ ಆಗಿದೆ ಅಂದರೆ ಒಂದೇ ತತ್ವವಾಗಿದೆ ಅಲ್ವಾ. ಏ ತದ್ವೈತತೆ, ಇದೇ ಅದಾಗಿದೆ, ಅದೇ ಇದಾಗಿದೆ, ಭ್ರಮೆ ಪಡಬೇಡ. ಒಬ್ಬೊಬ್ಬ ಹುಡುಗರು ಗಡ್ಡ ಬಿಟ್ಕೊಂಡು ಒಬ್ರು ಹೇಳೋದು, ಇನ್ನೊಬ್ರು ಏನೇ ಹೇಳೋದು, ಯಾರೋ ಅಂತ ಹೇಳ್ತಾರದು, ಒಬ್ರು ಬಿಳಿ ಬಟ್ಟೆ ಹಾಕೊಂಡು ಹೇಳೋದು, ಕೆಲವರು ಮೈಕ್ ಇಟ್ಕೊಂಡು ಹೇಳೋದು, ಹೌದಲ್ವಾ. ಈ ಹೇಳೋದು ಕೇಳುವುದು ಅನ್ನೋದು ಎರಡೂ ಇಲ್ಲದೇ ಇರುವುದು ಯಾವುದು, ಅದು ಪರಬ್ರಹ್ಮ. ಅದು ಎಲ್ಲರಲ್ಲೂ ಇದೆ, ಕೆಲವಲ್ಲಿ ಮಾತಾಗಿ ಪ್ರಕಟವಾಗುತ್ತೆ, ಕೆಲವಲ್ಲಿ ಶ್ರವಣವಾಗಿ ಪ್ರಕಟ ಆಗುತ್ತೆ, ಕೆಲವು ವಾಸನೆಯಾಗಿ ಪ್ರಕಟವಾಗುತ್ತೆ, ಕೆಲವಲ್ಲಿ ಪ್ರದರ್ಶನವಾಗಿ ಪ್ರಕಟವಾಗುತ್ತೆ, ಕೆಲವಕ್ಕೆ ದರ್ಶನವಾಗುತ್ತೆ. ಸೊ ಈ ಸಮ್ಯಕ್ ದರ್ಶನ ಇದೆ, ಇದೇ ಷಡ್ ದರ್ಶನಗಳು ಸಾಲಾಗಿ ಹೇಳಿಕೊಂಡು ಬಂದಿರುವ ಪಂಕ್ತಿಗಳು ಮುಂದಕ್ಕೆ. ಹೀಗೆ ಇದೆಲ್ಲವೂ ಪಾಂಕ್ತವು ಎಂದು ಯಾವಾತನು ಅರಿಯುತ್ತಾನೆ, ಅರಿಯುತ್ತಾನೇ ಆಗಿರ್ಬೋದು, ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಪಡೆಯುತ್ತಾನೆ, ಆತನು ಪ್ರಜಾಪತಿ ಸ್ವರೂಪವೇ ಆಗುತ್ತಾನೆ ಎಂದರ್ಥ. ಅಂದ್ರೆ ಅರ್ಥ ಏನು, ಅಂದ ಅರ್ಥ ಏನು ಗೊತ್ತಾ, ಪ್ರಜಾಪತಿ ಆಗಿ ಬಿಡುತ್ತಾನೆ ಅಂದ ಅರ್ಥ ಏನು ಅಂದ್ರೆ, ಯೋಚನೆ ಮಾಡಿ, ನಿಮಗೆ ಮನಸ್ಸಿದೆ ಇದೇ ಇಲ್ವಾ? ನೀವು ಊಟ ಮಾಡ್ಬೇಕಾದ್ರೆ ಯಾರು ಮನ್ಸು ಮಾಡ್ಬೇಕು, ನೀವು ನೋಡ್ಬೇಕಾದ್ರೆ ಯಾರು ಮನ್ಸು ಮಾಡ್ಬೇಕು, ನೀವು ಕೇಳ್ಬೇಕಾದ್ರೆ ಯಾರು ಮನ್ಸು ಮಾಡ್ಬೇಕು, ನೀವು ನಡಿಬೇಕಾದ್ರೆ ಯಾರು ಮನ್ಸು ಮಾಡ್ಬೇಕು, ಮದುವೆ ಮಾಡ್ಕೋಬೇಕಾದ್ರೆ ಯಾರು ಮನ್ಸು ಮಾಡ್ಬೇಕಾರು, ಒಬ್ಬನೇ ತಾನೇ, ಅವನೇ ತಾನೇ ಬ್ರಹ್ಮ, ಅವನಿಂದಲೇ ತಾನೇ ಸೃಷ್ಟಿ ಆಗೋದು. ಅದಕ್ಕೆ ಆ ಪದವನ್ನು ಬಳಸಿದಾರೆ ಅಷ್ಟೇ, ಗಾಬರಿ ಪಡಬೇಡಿ. ನೀವೇ ನೋಡುವುದು, ನೀವೇ ಕೇಳುವುದು, ನಿಮ್ಮ ಕಣ್ಣಿಂದ ನೋಡುವುದು ನೀವೇ, ನಿಮ್ಮ ಕಿವಿಯಿಂದ ಕೇಳುವುದು ನೀವೇ, ಬೇಜಾರು ಮಾಡಿಕೊಳ್ಳುವುದು ನೀವೇ, ಎಲ್ಲವೂ ನೀವೇ ನೀವೇ ನೀವೇ. ಹಾಗಾದ್ರೆ ಏನಾದರೂ ಅದೆಲ್ಲದಕ್ಕೂ ಕಾರಣಕರ್ತರು ಸೃಷ್ಟಿಕರ್ತರು ನೀವೇ. ಸೃಷ್ಟಿಕರ್ತ ಅಂದರೆ ಚತುರ್ಮುಖ ಬ್ರಹ್ಮ ಅಷ್ಟೇ, ಅವಳದ ತುಂಬ ಈಸಿ ಆಗಿಲ್ವಾ? ಕೇಳಕ್ಕೆ ಏನೋ ಇದೆ, ಮಂಜು ಎತ್ತೋ ಇದೇನಿದು ಅಲ್ಲ. ಇವಾಗ ಅವರೇ ಅವನು ಹೇಳ್ದ ನಾನು ಕೇಳ್ತಾ ಇದ್ದೀನಿ ಅಂತ ನೀವೇನು ಅಕಸ್ಮಾತ್ ಮುದ್ದೆ ಏನಾದ್ರು ಪ್ರಶ್ನೆ ಉಟ್ಕೊಂಡ್ರೆ ನಿಮಗೆ, ಅವನು ಹೇಳ್ದ ಕೇಳ್ತಾ ಇರೋದು ಯಾರು ನೀವು? ಆ ನೀವು ಯಾರು? ಅವನು ಅಂತ ಹೇಳಿದ್ರಲ್ಲ, ಅವನು ಯಾರು? ಅವನು ಹೇಳಿದಾಗ ಕೇಳ್ತಾ ಇರೋ ನೀವು ಯಾರು? ನೀವು ಹೇಳ್ದಾಗ ಕೇಳ್ತಾ ಇರೋ ನಿಮ್ಮ ಕಣ್ಣು ಯಾರದು, ನಿಮ್ದ ಅವಂದ? ನೀವು ಹೇಳ್ದಾಗ ಕೇಳ್ತಾ ಇರೋ ನಿಮ್ಮ ಕಿವಿ ನಿಮ್ದ ಅವಂದ? ಹಾಗಾದ್ರೆ ಏನಾಯ್ತು, ಮನ ಏವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷ. ಸೊ ಈ ಮನಸ್ಸಿನಲ್ಲಿ ಆಗುವ ಸಂಕಲ್ಪ ವಿಕಲ್ಪ ಇದೆಯಲ್ಲ, ಇದು ನೀವೇ ಮಾಡುವಂಥದ್ದಾಗಿರೋದ್ರಿಂದ ಸೃಷ್ಟಿ ಸ್ಥಿತಿ ಲಯ, ಇದು ಒಳ್ಳೆಯದು ಇದು ಕೆಟ್ಟದ್ದು, ಇದು ಬೇಡ ಇದು ಬೇಕು, ಇದು ಸಂಸಾರ ಇದು ನಾನು ಪತಿ, ಇದು ವಿಗ್ರಹ ಅದು ಆ ಥರ ಇದೆ, ಅದು ಈಶ್ವರ ಇದು ಈಶ್ವರ ಅಲ್ಲ ಅದು ವಿಷ್ಣು, ಇದು ನೋಡಿದ್ರೆ ಈಶ್ವರ, ಅದು ನೋಡಿದ್ರೆ ಮಂಜುನಾಥ, ಅದು ನೋಡಿದ್ರೆ ವೆಂಕಟೇಶ್ವರ, ಇದೆಲ್ಲ ಅನ್ಸೋದು ಯಾವುದಿದು? ಏನಿದೆಯಾ, ಯಾರು ಹೇಳ್ತಾ ಇರೋದು? ನಾನು ಈ ನಾನು ಇದೆಲ್ಲವೂ ಯಾರಿಂದ ಸೃಷ್ಟಿ ಆಯಿತು? ನನ್ನಿಂದ ಮೆಲ್ಲ ಬರಬೇಕಿದು, ನನ್ನಿಂದ. ಅಂದರೆ ನಾನೇ ದೇವರನ್ನು ಸೃಷ್ಟಿ ಮಾಡಿದ್ದೀನಿ ಅಂತನ್ನುವಾಗ ದೇವರಿಗಿಂತ ಮೇಲಾದವರು ನೀವು ತಾನೇ? ನಾನು ಯಾವುದದು? ಅದು ದೇವರಾಗಿರುವುದಿಲ್ಲ, ವಿಗ್ರಹವಾಗಿರುವುದಿಲ್ಲ, ಪಂಕ್ತಿಗಳಾಗಿರುವುದಿಲ್ಲ, ದೇಹವಾಗಿರುವುದಿಲ್ಲ, ಪ್ರತಿಯೊಂದು ತತ್ವವಾಗಿರುತ್ತದೆ, ತತ್ ಅದೇ ಆಗಿರುತ್ತದೆ, ಆ ಮೂಲವಾಗಿರುವ ವಿಶುದ್ಧ ಚೈತನ್ಯವೇ ಸಕಲವೂ ಆಗಿದೆ. ಹೀಗೆಂದು ಭ್ರಮಿಸುವ, ಅದನ್ನು ಆಕ್ರಮಿಸುವ, ಅದೇ ನಾನೆಂದು ಭಾವಿಸುವ, ಪರಿಭಾವಿಸುವ ಅಥವಾ ಭ್ರಮೆ ಪಡುವ ವ್ಯಕ್ತಿ ಯಾರು? ನಾನು. ಈ ನಾನದನ್ನೇ ಪ್ರಾಬ್ಲಮ್ ಬಂದಿರೋದು. ನಾನು ಅನ್ನೋದನ್ನು ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದರೆ, ಈ ರೀತಿ ಈ ತೈತ್ತರಿಯ ಹೇಳಿರೋ ಅಷ್ಟು ಭಾಳ ಚೆನ್ನದಲ್ಲಿ ನೀ ಯಾವುದು ಹೇಳಿಲ್ಲ, ಅಷ್ಟು ಚೆನ್ನಾಗಿದೆ ಹೇಳಿದೆ. ನೀವು ಅಷ್ಟು ಅಧ್ಯಯನ ಮಾಡೋಕೆ ಈ ತೈತ್ತರಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಈ ದೇಹದಲ್ಲಿ ಆಗುವ ಪ್ರತಿಯೊಂದು ವಿಚಾರವು ಅದಕ್ಕೆ ನನ್ನ ಅಪ್ಪಣೆ ಇಲ್ಲದೆ ಆಗುವುದಿಲ್ಲ. ಆ ಅಪ್ಪಣೆ ಕೊಡುವ ನಾನು ಯಾರು? ನಾನೇ ಬ್ರಹ್ಮ.
ಈ ಶ್ರೀ ಜಹದಲ್ಲಾಗುವುದೆಲ್ಲವೂ ನಾನೇ. ಅದು ಮರ, ಇದು ಗಿಡ, ಇದು ಬಳ್ಳಿ, ಅದು ಪಕ್ಷಿ, ಇದು ನವಿಲು, ಅದು ಸಿಂಹ, ಅದು ಕರಡಿ ಅಂತ ಹೇಳ್ತಾ ಇರೋದು ಯಾರು? ಅಂದರೆ ನೀವು ಅಂದರೆ, ನೀವು ಅಂತಂದರೆ ಮಾನವ ಅಂತ, ಮನುಷ್ಯ ಅಂತ, ಹೌದಲ್ವಾ? ಸೊ ಈ ಮನುಷ್ಯನಿಗೆ ಆ ಥರ ಗೈಡ್ ಮಾಡ್ತಾ ಇದೆಯಲ್ಲ ಒಳಗಡೆ ಇರ್ತಕ್ಕಂಥ ಸಂಕಲ್ಪ ವಿಕಲ್ಪ ಶಕ್ತಿ, ಆ ಮನುಷ್ಯ ಎಷ್ಟೇಂದ್ರಿಯ ನಿಮ್ಮ ಮನಃ ಯಾರದು? ನಾನೇ ಅಹಮೇವ ಸತ್ಯಂ, ನಾನೇ ಸತ್ಯ. ಸೊ ಆ ನಾನು ಅನ್ನೋದು ತತ್ವವಾಗಿದೆ, ಜ್ಞಾನವಾಗಿದೆ, ತತ್ವಜ್ಞಾನವಾಗಿದೆ. ಅದರ ಲಕ್ಷಣ ಯಾವ ಥರ ಇದೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದಕ್ಕೆ ಅರ್ಥ ಆಯ್ತಾ? ಆತನ ಪ್ರಜಾಪತಿ ಸ್ವರೂಪವೇ ಆಗುತ್ತಾನೆ ಎಂದು ಅರ್ಥ. ಟಿಪ್ಪಣಿ ಇದೆ, ಪಾಂಕ್ತವಾದ ಜಗತ್ತೆಲ್ಲವೂ ಪ್ರಜಾಪತಿಯ ಶರೀರವಾಗಿರುವುದರಿಂದ ತಾನೇ ಅವನೆಂಬ ಉಪಾಸನೆಯಿಂದ ಈ ಫಲವನ್ನು ಪಡೆಯುತ್ತ. ಅದಕ್ಕೋಸ್ಕರ ಮನೆಯಲ್ಲಿ ಯಜಮಾನಿಕೆ ಇರುತ್ತಲ್ಲ, ನಾನು ಕೇಳಿದೆ ಏನು ಮಾಡಾಗಿಲ್ಲ ಅಂತ ಅವನು, ಯಾಕೆ ಬ್ರಹ್ಮನ್ ಥರ ಆಡ್ತಾನೆ, ಚತುರ್ಮುಖ ಬ್ರಹ್ಮನ್ ಥರ. ಅವನ ಕ್ರಮ ಹೇಗಿರುತ್ತೆ ನೋಡಿ, ಬೆಳಗ್ಗೆ ಹಾಸಿಗೆಂದು ಇಟ್ಟ ತಕ್ಷಣ ಮುಖ ತರ್ಕೋತಾರೆ, ಹಲ್ಲುತ್ತಾರೆ, ಇದು ಕ್ರಮ ಪಂಕ್ತಿ, ಹೌದಾ? ಹಲ್ಲುದ ತಕ್ಷಣ ಕಾಫಿ ಕುಡಿತಾನೆ, ಪೇಪರ್ ಇಟ್ಕೋತಾನೆ, ಏನು ತಿಂಡಿ ಅಂತಾನೆ, ನೀವೇನು ಹೇಳ್ತೀರೋ ಅದು ತಿಂತ ಹೇಳ್ಬೇಕು, ಇಲ್ಲದ್ರೆ ಏನದು ಪಂಕ್ತಿ ಬಿಟ್ಟು ಹೋಗ್ತಾ ಇದೆ ಅದರ. ಅದು ಇಂತಿಂಥ ದಿವಸ ಇಂತಿಂಥದ್ದಾಗಬೇಕು, ಆಯಿತು, ಆಮೇಲೆಲ್ಲ ಸ್ನಾನ ಮಾಡ್ದ, ತಿಂಡಿ ತಿಂದ, ಸೆಂಟ್ ಗಿಂಟ್ ಹಾಕ್ಕೊಂಡ, ಸೋಪ, ಆಮೇಲೆ ದಿನನಿತ್ಯದ ದುಡಿತಬೇಕಲ್ಲ, ಸಂಪಾದನೆ ಮಾಡೋಕ್ಕಲ್ಲ, ಅಲ್ಲಿಗೆ ಹೋದ, ಇದೆಲ್ಲ ಪಂಕ್ತವಾಗಿ ಹುಟ್ಟಿನಿಂದ ಕೈಲಾಗುವ ತನಕ ಮಾಡ್ತಿರ್ತಾನೆ ಇಲ್ವೋ? ಆಮೇಲೆ ಯಾವಾಗ ಅದ್ರ ವಾಯಿಸುವ ಆಕಾಶವಾಣಿ ಜಾಸ್ತಿ ಆಯಿತೋ, ಇವೊಂದು ಆಕಾಶವಾಣಿ ಎರಡು ಡೆಮ್ಮವನ್ನು, ಆಕಾಶನೂ ಇಲ್ಲ ವಾಣಿನೂ ಇಲ್ಲ, ಶರೀರವಾಣಿ ಕೇಳಿಕೊಂಡು ಸುಮ್ಮನಿರ್ತಾರೆ, ಏನು ಕೊಟ್ಟರೆ ತಿಂತೀನಿ ಅಲ್ಲ. ಶಿವಾಜಿ ಗಣೇಶ್ ಅನ್ನೋದು ಒಂದು ತಮಿಳು ಸಿನಿಮಾ ಬಂದಿತ್ತು ನೋಡಿದ್ರ, ಆ ವಿಯೆಟ್ನಾಮ್ ವೀಡಿಯೋನಲ್ಲಿ ಏನು ಹಾಗೆ ಹೀಗೆ ಅಂತಿರ್ತಾನೆ ರಿಟೈರ್ಡ್ ಆದಮೇಲೆ ಹೇಗೆ ಅಂತ ನೋಡಿ, ಎಲ್ಲ ಸಾಧ್ಯವಾದರೆ ಅದೇ ಟಿವಿನಲ್ಲಿ ಬಂದರು ನೋಡಿ, ವಿಯೆಟ್ನಾಮ್ ವೀಡಿಯೋ ಹಾಗೆ ರಿಟೈರ್ಡ್ ಆದಮೇಲೆ ಮನೇಲಿ ಬೇರೆ ಥರ, ಏನೋ ಏಯ್ ನಿನ್ಗೇನು ಆಫೀಸ್ಗೆ ಹೋಗಲ್ಲ ಸುಮ್ಮನೆ ಕೂತ್ಕೊತಾಳೆ, ಮಗ ನಾನು ಹೋಗ್ತೀನಿ ಮೊದಲು ಬಟ್ಲು ಮನೆ ಸ್ನಾನಕ್ಕೆ ಅಂತಾನೆ, ಪಂಕ್ತಿ ಚೇಂಜ್ ಆಗೋಯ್ತು ಒಂದು, ಅಲ್ಲಿವರೆಗೂ ಏಕಪಂಕ್ತಿ, ಅವನು ಹೇಳಿದಾಗೆಲ್ಲ ಕೇಳ್ತಾ ಇದ್ದ, ಯಾಕೆ ದುಡಿತಾ ಇದ್ದ ಅಂದರೆ, ಇದು ಸುಮ್ಮನೆ ಉದಾಹರಣೆಗೆ ತೋರಿಸಿರೋದವರು. ನಾವು ಅದನ್ನು ಇದಕ್ಕೆ ಮೆಲ್ಲಿಗೆ ತೈತ್ತಿರಿಕ ಅಪ್ಲೈ ಮಾಡ್ಕೋಬೋದು, ಯಾಕೆಂದರೆ ಶಂಕರ ಭಗವತ್ಪಾದರ ಕಾಲದಲ್ಲಿ ಶಿವಾಜಿ ಗಣೇಶನವರು ಆ್ಯಕ್ಟಿಂಗ್ ಮಾಡಿದ್ವಿ, ಸಿ ವಿಯೆಟ್ನಾಮ್ ಇಡೀ ಇರಲಿಲ್ಲ ಅಷ್ಟೆ. ನಮಗೆ ಎಲ್ಲನೂ ಸಿಗತ್ತೆ ಇವಾಗ, ನಿಮ್ಗೆ ಉಪಾಸನೆಗೆ ಎಷ್ಟಿದೆ ಎದುರುಗಡೆ ಅಲ್ವಾ, ಬೇಕಾದಷ್ಟು ಇದೆ, ಸೂರ್ಯ, ಚಂದ್ರ, ನಕ್ಷತ್ರ, ಹೆಂಡತಿ, ಮಾತೃದೇವೋಭವ, ಪಿತೃದೇವೋಭವ ಅಲ್ವಾ, ತನ್ನ ಬಿಟ್ಟು ಎಲ್ಲವೂ ಉಪಾಸನೆಗೆ ಯೋಗ್ಯವಾಗಿರೋದೇ ಆಗಿರುತ್ತೆ. ಯಾಕೆಂದರೆ ನನ್ನ ಕಂಡ್ರೆ ನನಗೆ ಆಗದೇ ಇರೋ ಸ್ಟೇಜ್ ಬಂದ್ಬಿಡ್ತಾನೆ ಮನುಷ್ಯ, ಆವಾಗ ನಿಮಗೆ ಅಧ್ಯಾತ್ಮ ಬರುತ್ತದೆ ಮುಂದಕ್ಕೆ. ಹೌದಾ? ಇನ್ನೇನಾದ್ರು ಇದೆಯಾ? ಓಂಕಾರದ ಉಪಾಸನೆ ಮುಂದಿನ ವಾರ ಮಾಡೋಣ. ಪರ್ಫೆಕ್ಟ್, ಓಂಕಾರದ ಭಾಳ ವಿಶೇಷವಾಗಿ ಮಾಡೋಣ, ಇನ್ನೂ ಅಷ್ಟು ದಿನ ಬರೋದಾದ್ರೆ ಬರಲಿ ಅಲ್ವಾ. ಇವಾಗ ಇದ್ರೊಳಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಹಾ, ಕರೆಕ್ಟು, ವಿರಾಜ ಅಂದರೆ ವಿರಾಜ ಅಂತ ಇಟ್ಕೊಳ್ಳಿ, ವಿ ಅಂದರೆ ವಿಶೇಷವಾದ ರಾಜ ಅಂದರೆ ಪ್ರತಿಯೊಂದಕ್ಕೂ ಪ್ರತ್ಯೇಕವಾದ ರಾಜ ಅಂತ. ಇವಾಗ ಆ ಕಣ್ಣಲ್ಲಿ ನೀವು ನೋಡ್ತಾ ಇದ್ದೀರ, ಅವಾಗ ನೋಡುವಿಕೆ ಕಣ್ಣು, ನೋಡುವವನು ಇದರಲ್ಲಿ, ನೋಡುವವನು ರಾಜ ತಾನೆ. ಅದವನು ರಾಜ ಅದಕ್ಕೆ ನೋಡುವಿಕೆಗೆ ಮಾತ್ರ ಅಲ್ವಾ. ಕಿವಿ ಕೇಳ್ತಾ ಇರ್ತಾನೆ ತಿಳ್ಕೊಳ್ಳಿ, ಶ್ರವಣ ಮತ್ತು ಕಿವಿ ಅದರ ಇಂದ್ರಿಯ, ಮತ್ತು ಅದನ್ನು ಕೇಳುವವನು, ಕೇಳುವವನು ವಿರಾಜ. ವಿರಾಜ ಅಂದರೆ ವಿಶೇಷವಾಗಿ ಅದಕ್ಕೆ ಹೊಂದುತ್ತಾನೆ, ವಿಶೇಷವಾಗಿ ಅದಕ್ಕೆ ಹೊಂದ. ಹೀಗೆ ಎಲ್ಲ ಕಡೆಯ ವಿಶೇಷಗಳನ್ನು ಹೊಂದಿದ್ದಂಥ ಏಕವಾಗಿರುವುದು ಯಾವುದೋ ಅದು ನಾನು, ಅದನ್ನು ಏನಂತ ಕರೀತಾರೆ? ಆತ್ಮ. ಹೌದಾ? ಅರ್ಥ ಆಯ್ತಾ? ಈಗ ಸಮಷ್ಟಿ ಸ್ಥೂಲ ಉಪಾಧಿ, ಸಮಷ್ಟಿ ಸ್ಥೂಲ ಉಪಾಧಿ, ಸ್ಥೂಲ ಉಪಾಧಿ, ಸ್ಥೂಲವಾಗಿ ನಾನು ನಾನು ಅನ್ನೋ ಸ್ಥೂಲ ಬೇರೆ 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 ನೋಡಿದಾಗ. ಆದರೆ ನೋಡುವವನು ನಾನೇ, ಕೇಳುವವನು ನಾನೇ, ಮುಸುವನು ನಾನೇ, ಮುಟ್ಟುವವನು ನಾನೇ, ಬೇಡ ಅನ್ನುವನು ನಾನೇ, ಬೇಕು ಅನ್ನುವನು ನಾನೇ, ಮನಸ್ಸು ನಾನೇ, ವಿಕಲ್ಪವು ನಾನೇ, ಸಂಕಲ್ಪವು ನಾನೇ, ಬೇರೆ ಬೇರೆ ವಿಧವಾದಂಥ ಎಲ್ಲದಕ್ಕೂ ರಾಜನಾಗಿರೋ ನಾನೇ ತಾನೇ. ಹಾಗಾದ್ರೆ ನಾನು ಯಾರು? ವಿರಾಜ. ಈ ವಿರಾಜ ಎಲ್ಲಿಂದ ಬಂದಿದೆ? ಆತ್ಮನಿಂದ. ಆತ್ಮ ಯಾರು? ನಾನೇ. ಕರೆಕ್ಟ್ ಆಯ್ತಾ? ಈಗ ಇದನ್ನ ಸಮಷ್ಟಿಗೆ ಹೋಲಿಸಿ, ವ್ಯಷ್ಟಿಗೆ ಹೋಲಿಸಿ, ಏಕರೂಪವಾಗಿದೆ, ಏಕಂ ಏವಂ ಮದ್ವಯಂ ಬ್ರಹ್ಮ. ಸರಿ ಹೇಳಿದ್ನ? ಇಷ್ಟೊಂದು ಸರಳವೇ ಅನ್ವೇ? ಹೋ, ಇಷ್ಟು ನಿಜವಾಗಲೂ ಅಧ್ಯಾತ್ಮಕ್ಕಿಂತ ಸರಳವಾದಂಥ ವಿದ್ಯೆ ಜಗತ್ತು ಇಲ್ಲವೇ ಇಲ್ಲ. ಯಾಕಿಲ್ಲ ಅಂದರೆ, ಇನ್ನೊಂದು ಇದನ್ನು ಬಿಟ್ಟು ವಿದ್ಯೆಯೇ ಇಲ್ಲ. ಅದು ಯಾವುದೇ ಅಕಸ್ಮಾತ್ ವಿದ್ಯೆ ಇದೆ ಅಂತ ನೀವು ಭ್ರಮಿಸಿದರೂ, ಆ ಭ್ರಮೆಯು ಕೂಡ ಇದನ್ನೇ ಅವಲಂಬಿಸಿರುತ್ತದೆ, ಬಿಟ್ಟು ಬೇರೆ ಅಲ್ಲ. ಭ್ರಮಿಸುವನು ಯಾರು? ನಾನೇ ವಿರಾಜ ಅಲ್ವಾ. ನಾನು ಮಹಾಜ್ಞಾನಿ ಅಂತ ನಾನು ಅನ್ಕೊಂಬಿಟ್ಟೆ ಅಂತ ಇಟ್ಕೊಳ್ಳಿ, ಅನ್ಕೊಂಡಿದ್ದೀನಿ ಅಷ್ಟೇ ನಾನೇ ಮಹಾಜ್ಞಾನಿ ಅಂತ. ಆದರೆ ನನ್ನಷ್ಟೇ ಎಲ್ಲರೂ ಅಥವಾ ಅದಕ್ಕಿಂತ ಜಾಸ್ತಿ ಆಗಿರತಕ್ಕಂಥದ್ದು ಇದ್ದಾರೆ. ಜಾಸ್ತಿ ಹೆಚ್ಚು ಕಮ್ಮಿ ಅನ್ನೋದು ಅಧ್ಯಾತ್ಮದಲ್ಲಿ ಇರುವುದಿಲ್ಲ. ದೇರ್ ಇಸ್ ನೋ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಅದೆಲ್ಲ ಇರುವುದಿಲ್ಲ. ಅಲ್ಲೇ ಪಾಸ್,
ಫೇಲ್ ಇಲ್ಲವೇ ಇಲ್ಲ, ಎಲ್ಲರೂ ಪಾಸೇ, ಎಲ್ಲರೂ ಪಾಸೇ, ಎಲ್ಲರೂ ಪಾಸ್ ಅಂತ ತಿಳಿದಿರುವನು ಜ್ಞಾನಿಯಾಗಿರ್ತಾನೆ. ನಾನು ಇವನು ಕೇಳ್ತಾ ಇನ್ನೂ ಹೋಗ್ತಾನೆ ಇದೀನಿ ಉಪನಿಷತ್ಗೆ, ಎಷ್ಟು ದಿವಸ ಅವನೇ ಹೋಗ್ತಾನೆ ನಾವೇ ಹೋಗ್ತೀವೋ ಗೊತ್ತಿಲ್ಲ, ಇದೆಂದು ತಿಳಿಯುತ್ತೇವೋ ಗೊತ್ತಿಲ್ಲ ಅಂತ ಇರ್ತಾನಲ್ಲ, ಅವನಿಗೆ ತಿಳಿಯುವುದೇ ಇಲ್ಲ. ಯಾಕೆ ಅಂದರೆ ಅವನಿಗೆ ತಿಳಿಸಿಕೊಡುವುದರಲ್ಲಿ ಇವನು ಹೋಗ್ಬಿಟ್ಟಿರ್ತಾನೆ ಹೊರತು ಇವನಿಗೂ ತಿಳಿದಿರುವುದಿಲ್ಲ. ಭ್ರಮೆ ಮಾತ್ರ ಇರುತ್ತದೆ ಅಲ್ವಾ? ಹೌದಲ್ಲ, ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶ್ರಯಂ, ದೇವರನ್ನು ಕೂಡ ನಾವು ಕಲ್ಪಿಸಿಕೊಂಡಿದ್ದೇವೆ. ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಪ್ರಪಂಚ ಎಲ್ಲ ಕಡೆಗೂ ಹೋದ್ರೆ ನಿಮಗೆ ಈ ಕೃಷ್ಣ, ಈ ರಾಮ, ಈ ಗಣೇಶ, ಇದು ಈ ಮಂಜುನಾಥ, ಈ ರಮೇಶ, ಆ ಮಣಿ, ಈ ಲಲಿತಾ, ಈ ರಮೇಶ, ಇದೆಲ್ಲ ಎಲ್ಲರಿಗೂ ಹೋಗುತ್ತಾ? ಗೊತ್ತಿಲ್ಲ, ಅದೆಲ್ಲ ನಾಮರೂಪಗಳು ಅಲ್ವಾ. ನೀ ಎಷ್ಟೇ ಜ್ಞಾನಿಯಾಗಿರಿ, ಬ್ರಹ್ಮೋಪದೇಶ ಅವನ ಮಾಡ್ಕೊಂಡಿರಲಿ, ಬನ್ನಂಜಿಯವರು ಇಲ್ಲಿ ಬಿಟ್ಟು ಬೇರೆ ಯಾವುದೋ ಉಗಾಂಡಾಗಲ್ಲಿ ಹೋದ್ರೆ ಸುಮ್ಮನೆ ನಿಂತ್ಕೊಳ್ಳಿ ಅಲ್ಲಿಂತಾರೆ ಅಂತ ಇದ್ರೂ ಇಲ್ವಾ? ಬನ್ನಂಜಯರು ಹೋಗಲಿ, ನಾನೇ ಹೋಗಲಿ, ನೀವು ಹೋಗಲಿ, ರವಿಶಂಕರ್ ಹೋಗ್ಲಿ, ಗಡ್ಡಾಯ ಕಂಡ್ಕೊಂಡು ನಿಂತಿದ್ರು, ಪಾಕಿಸ್ತಾನದಂತರ ಕಾಣ್ತಾನಲ್ಲ ಅಂತ ರವಿಶಂಕರ್ಗೆ ಅನ್ಬೋದು ಬೇರೆ ಕಡೆ. ಹೌದಾ? ಪಾಕಿಯೋ ಪಾತಕಿಯೋ ಯಾರಿಗೂ ಗೊತ್ತು. ಅದರಿಂದ ಈ ಜಗತ್ತಿನಲ್ಲಿ ಏನನ್ನೂ ನೆಚ್ಚಿ ನಮ್ಮ ಇರುವುದಿಲ್ಲ ಅನ್ನುವುದು ನಿಮಗೆ ದೃಢವಾಗಿ ಬಿಡಬೇಕು. ಅದೇ ನಿಶ್ಚಿತ ಜ್ಞಾನ, ಅದೇ ಇಂಗಿತ ಜ್ಞಾನ. ನಾನು ಗಂಡು, ನಾನು ಹೆಣ್ಣು ಅಂತ ಇರೋದು, ನನ್ನ ರೂಪವನ್ನು ಕಾಣುತ್ತಿರೋ ಪ್ರತ್ಯಕ್ಷವಾಗಿರತಕ್ಕಂಥ ಈ ಪಿಂಡಾಂಡ ಬ್ರಹ್ಮಾಂಡವನ್ನು ನೋಡಿ ನಾನು ಭ್ರಮಿಸುತ್ತಿದ್ದೇನೆ. ದುಡ್ಡು, ಅಧಿಕಾರ, ಜಾತಿ, ನೀತಿ, ಕುಲ, ಗೋತ್ರ, ಇದೆಲ್ಲವನ್ನು ವಿವೇಕ ಚೂಡಾವಣೆ ಚೆನ್ನಾಗಿ ಅಧ್ಯಯನ ಮಾಡಿಬಿಡಿ. ಮಾಡಿಲ್ಲದೇ ಇದ್ದರೆ, ಮಾಡಿದರೆ ಅದೇನು ಸಂಶಯಾತ್ಮನೇ ಇಲ್ಲಲ್ವಾ? ಅಸ್ಥಿ ಕಶ್ಚಿತ್ ಸ್ವಯಂ ತಿಷ್ಠತಿ ಅಹಂ ಪ್ರತ್ಯಲಂಬನ ಅವಸ್ಥಾತ್ರಯ ಸಾಕ್ಷನ್ ಪಂಚಕೋಶ ವಿಲಕ್ಷಣ ಇದೆ. ತೈತರಿಗೆ ಬಹಳ ಪ್ರಮುಖವಾಗಿ ಒತ್ತಾಸೆಯಾಗಿ ನಿಂತುಕೊಳ್ಳತಕ್ಕಂಥ ಗ್ರಂಥ. ನೆಕ್ಸ್ಟ್ ಇನ್ನೇನು ಪ್ರಶ್ನೆ? ಯಾವುದಕ್ಕೂ ಅಂಟದ ವಿಶುದ್ಧ ಚೈತನ್ಯ ಸತ್ವರಜ ತಮೋ ಜೊತೆ ಸೇರಿ ಅಶುದ್ಧವಾಗುತ್ತದೆ ಅಂದ್ರೆ ಅದು ಅಂಟದಂಗಾಯ್ತು. ಹೌದು, ಅಂಟುತ್ತವೆ ಅಂದ್ರೆ ಯಾವ ಕಾರಣದಿಂದ, ಯಾವ ಕಾರಣದಿಂದ ಅಂಟು ಬರುತ್ತೆ? ಅಜ್ಞಾನ ಅಂದ್ರೆ ಏನಿರುತ್ತ? ಈ ಜಗತ್ತಿದೆಯಲ್ಲ, ಇದೇ ಶಾಶ್ವತ, ಈ ಶರೀರ ಇದೇ ಶಾಶ್ವತ, ಈ ಚಂದ್ರ, ಈ ಸೂರ್ಯ, ಈ ಆಕಾಶ, ಇದೆಲ್ಲ ಇದೇ ಸತ್ಯ ಅಂತ ನಾನು ಅನ್ಕೋತೆ. ನೆರಳನ್ನ ಭ್ರಮಿಸುತ್ತಿದ್ದೇನೆ ನಿಜವೆಂದು. ಸತ್ವಂ ವಿಶುದ್ಧಂ ಜಲವತ್ತತಾಪಿ ತಾಭ್ಯಾಂ ಮಿಲಿತ್ವ ಶರಣಾಯ ಕಲ್ಪತೆ. ಸತ್ವ ಬಂದು ಯಾರಿಗೂ ಅಂಟ್ಕೋಬೇಕಾಗಿಲ್ಲ. ಸತ್ವವು ವಿಶುದ್ಧವಾಗುವುದು ಯಾವಾಗ ಅಂದರೆ, ಆ ಥರ ಪ್ರಶ್ನೆ ಕೇಳಿ, ಉಲ್ಟಾ ಕೇಳಿ, ಸತ್ವವು ವಿಶುದ್ಧ ಸತ್ವವಾಗುವುದು ಯಾವಾಗ ಎಂದರೆ ಸತ್ವ ಗುಣವನ್ನು ಬಿಡುವುದು. ಯಾಕೆ ಬಿಡಬೇಕು? ನೀವು ಗುಣಾತೀತರಾಗಬೇಕು. ಮೂರು ಗುಣವನ್ನು ಬಿಟ್ಟ ಮೇಲೆ ನೀವು ಸತ್ವ ಆಗೋದು. ಅದಕ್ಕೋಸ್ಕರ ಯೋಗ ನಾನು ಹೇಳ್ತಾ ಇರೋದು, ಸಂಯೋಗ ಅಂತ ನೀವೇನಾದ್ರು ಇಟ್ಕೊಂಡ್ರೆ ಪದನ, ವಿಯೋಗ ಇದ್ದಲ್ಲಿ ಇದ್ದೇ ಇರುತ್ತೆ. ಸೊ ಅದರಿಂದ ಸಂಯೋಗನೂ ಇರ್ಕೂಡ್ದು, ವಿಯೋಗನೂ ಇರ್ಕೂಡ್ದು. ಯಾವ್ದಿರ್ಬೇಕು? ಯೋಗ ಇರಬೇಕು. ಆ ಯೋಗ ಅನ್ನೋದ್ರ ಸಂಬಂಧ ನೀವು ಇಟ್ಕೊಂಡಾಗ ಸಂಯೋಗ ಆಗುತ್ತೆ, ವಿರುದ್ಧವಾಗಿ ಇಟ್ಕೊಂಡಾಗ ವಿಯೋಗ ಆಗುತ್ತೆ ಅಲ್ಲ. ಅದಕ್ಕೋಸ್ಕರನೇ ಯಸ್ಯ ದುಃಖ ಸಂಯೋಗ ವಿಯೋಗಂ ದುಃಖ ಸಂಗೀತಂ ನೋಡಿ, ಆ ದುಃಖ ಇರುವಾಗ ಅದನ್ನೇ ಅದು ಯೋಗ ಸಂಗೀತಂ ಅಂತ ಹೇಳಿರೋದು. ದುಃಖ ಆಗುವ ಸಮಯದಲ್ಲಿ ಅದರ ಸಂಘ ನಿಮಗೆ ಇಲ್ಲದೇ ಇರುವುದನ್ನು ಯೋಗ ಎಂದು ಕರೆಯಲಾಗಿದೆ. ಸಂಯೋಗವನ್ನು ವಿಯೋಗವನ್ನಲ್ಲ. ಭಗವದ್ಗೀತೆ ಓದೆ, ಹೌದೇ ಅಲ್ವಾ? ಈಗ ನಮಗೆ ಯಾವುದೋ ಟೈಮಲ್ಲಿ ದುಃಖ, ಈ ಜಗತ್ತೆಲ್ಲ ದುಃಖ ಪಡ್ತಾ ಇದೆ ಅಲ್ವಾ, ನಂಗೆ ಬೇಕಾದವರು ಒಬ್ರು ಹೋಗ್ಬಿಟ್ರು, ಇಡೀ ಮನೆಯವರು ಅವರೆಲ್ಲ ಅಳ್ತಾ ಕೂತಿರ್ತಾರೆ, ನನಗೆ ಅದನ್ನು ಏನು ಅನ್ಸೋದೇ ಇಲ್ಲ, ಆಗೋದೇ ಇಲ್ಲ, ಇದನ್ನ ಸಹಜವಾಗಿದೆ, ಸತ್ಯವೇನಲ್ಲವಲ್ಲ ಅನ್ನೋ ಜ್ಞಾನ ಇರುತ್ತೆ ನನಗೆ. ಆಗ ನಾನೇ ಅಲ್ಲಿದ್ದೀನಿ, ಯೋಗದಲ್ಲಿದ್ದೀನಿ, ಸಂಯೋಗದಲ್ಲಿಲ್ಲ. ಹೌದಲ್ವ? ವಿಯೋಗದಲ್ಲಿಲ್ಲ. ಅವ್ರಿಗೆಲ್ಲ ವಿಯೋಗ, ಅವ್ರಿಗೆ ವಿಯೋಗ ಆಗಿದೆ ಕೆಲಸ, ನೀವು ಸಂಯೋಗದಿಲ್ಲ. ಮಹಾ ಜ್ಞಾನಿನೋ ಯಾರು ಹೇಳಬಾರದು, ಹೇಳಿದ್ರೆ ಏನಾಗುತ್ತೆ? ಅಯೋಗ್ಯ ಆಗ್ಬಿಡ್ತಾನೆ ಇವನು. ಅಂದರೆ ಅಯೋಗ್ಯ ನೋಡಿ, ಯೋಗ ಅಲ್ಲೂ ಇದೆ. ಯೋಗ್ಯತೆ ಅನ್ನುವುದು ಬರಬೇಕಾದ್ರೆ ನಮಗೆ ಯೋಗ ಇರಬೇಕು. ಉಪನಿಷತ್ ನಮಗೆ ದಕ್ಕಬೇಕಾದರೆ ಯೋಗ ಇರಬೇಕು. ಮಾನವ ಜನ್ಮ ಸಿಗಬೇಕಾದರೆ ಯೋಗವಿರಬೇಕು. ಹೌದಲ್ವಾ? ದಿನನಿತ್ಯ ಆಗುವುದೆಲ್ಲವೂ ನಿತ್ಯ ಆಗ್ತಾನೇ ಇದೆ, ವರ್ಷ ಜನ್ಮ ಜನ್ಮಾಂತರದಿಂದ ಎಲ್ಲ ದಿನಗಳಿಗೂ ಒಂದೇ ರೀತಿ ಆಗ್ತಾ ಇದೆ ಅಂತ ತಿಳಿಯಬೇಕಾದರೆ ಯೋಗ ಇರಬೇಕು. ಯೋಗ ಸಂಸಿದ್ಧಿ ಅಂದರೆ ಅದೇ ಅರ್ಥ. ಹೌದಲ್ವಾ? ಯಾವುದಕ್ಕೂ ಇದಾಯಿತು ಇದಾಗಲಿಲ್ಲ, ಅದು ಹೆಚ್ಚು ಕಮ್ಮಿ ಮಾಡ್ಕೋಬಾರದು ಅದನ್ನು, ಬುದ್ಧಿಯನ್ನಾದ್ರೂ ಯೋಗ ಸಂಸಿದ್ಧಿ. ಹೌದಲ್ಲ? ನೈಷ್ಕರ್ಮ ಸಿದ್ಧಿ ಅಂದರೆ ಅದೇ ಅರ್ಥ. ಅಲ್ಲಿ ಕಾಮ ಇಲ್ಲ, ಅಲ್ಲ ಕರ್ಮ ಇಲ್ಲ, ಅಂದರೆ ಕಾಮ್ಯ ಕರ್ಮ ಯಾವುದೂ ಇಲ್ಲ, ಅದು ಯೋಗ. ಶ್ರೀಕೃಷ್ಣನ ಸಂಸಾರಿ ಅಂತ ಕರಿತೀರೋ, ಅವತಾರಿ ಅಂತ ಕರಿತೀರೋ, ಯೋಗಿ ಅಂತ ಕರಿತೀರೋ, ಯೋಗ ಅಂತ ಕರಿತೀರೋ ನೋಡಿ, ಎಲ್ಲವೂ ಅವನು ಹೌದು. ಯಾಕೆ? ನಮ್ಮನ್ನ ಭಾವ ಆಗಿರುತ್ತೆ. ಎಷ್ಟೊಂದು ಜನ ಹೆಂಡ್ತಿದ್ದೀರ ಅವನಿಗೆ, ಆಹಾ ಸಂಸಾರಿ, ಯಾರಂದಿದ್ದು? ಕೃಷ್ಣ ಏನಂದಿಲ್ಲ, ಅದು ನಾವು ಹೇಳ್ತಿರೋದು. ಹೌದಲ್ವಾ? ಹಾಗೇನಿಲ್ಲ, ಅವನು ಆ ಥರ ಎಲ್ಲ ಎಲ್ಲರೂ ಇದಕ್ಕೆ ಭಾಳ ಸಮನಾಗಿರ್ತಾನೆ, ಅವನು ತ್ಯಾಗಮಯಿ ಅವನು ಅಂತ ಅಂದಾಗ ಯೋಗಿ, ಯೋಗಿನೂ ಅಲ್ಲ, ತೋಗಿನೂ ಅಲ್ಲ, ಭೋಗಿನೂ ಅಲ್ವಾ ಅಲ್ವಾ?
ಅದಕ್ಕೋಸ್ಕರನೇ ಶಂಕರ ಭಗವತ್ಪಾದರು ಎಷ್ಟು ಚೆನ್ನಾಗಿ ಬರೆದಿರೋದನ್ನ, ಯೋಗರತೋವ ಯೋಗರತೋವ ಸಂಗರತೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆಯ ಚಿತ್ತಂ, ಆ ಬ್ರಹ್ಮನು ಯಾವ ಚಿತ್ತದಲ್ಲಿ ನಿಲ್ಲಿಸ್ತೀರ ಚಂಚಲತೆ ಇಲ್ಲವೋ ಅಲ್ಲೇನಾಗತ್ತೆ, ನಂದತಿ ನಂದತಿ ಆನಂದಿತ್ ಏವ ಏವ ಕೇವಲ ಬ್ರಹ್ಮ ಮಾತ್ರ, ಇನ್ನೇನೂ ಇರುವುದಿಲ್ಲ. ಸೊ ಪರಬ್ರಹ್ಮ ಅಂತಲೂ ಬಳಸೋಕಿಲ್ಲ, ಆವಾಗ ಅಲ್ಲಿಗೆ ಹೋದಾಗ ಬಳಸ್ಕೊಡ್ದು ಅಂದರೆ ಅರ್ಥ ಏನಂದರೆ ಬೋಧನೆ ಮಾಡುವಾಗ ಅಂತ ಅರ್ಥ. ಆಮೇಲೆ ನಿಮ್ಮ ತಲೆಯಲ್ಲಿ ಏನಾದರೂ ಇರಲಿ ಅಲ್ವಾ, ಅದು ಎಲ್ಲನೂ ಒಂದು ನಾಮರೂಪ, ನಾಮರೂಪ ಇರೋದ ಕಡೆ ಎಲ್ಲನೂ ಪಕ್ಕಕ್ಕೆ ಇಡುತ್ತಾ ಇಡುತ್ತಾ ಹೋಗ್ತಾ ಇದ್ದಾಗ ನಿಮಗೆ ಯೋಗ ಸಂಸಿದ್ಧಿ, ಯೋಗ ಸಂಸಿದ್ಧಿ ಜ್ಞಾನ ಸಂಸಿದ್ಧಿ ಬ್ರಹ್ಮ ಸಂಸಿದ್ಧಿ ಪರಮಾಪ್ನೋತಿ ನಿರ್ವಾಣ ಸಹಿತ ಅಂತ ಸೇರಿಸ್ಕೋಬೇಕು ಅದೆಲ್ಲ, ಅಲ್ಲಲ್ಲಲ್ಲಲ್ಲಲ್ಲೇ ಮಾಡ್ಕೋಬೇಕು, ಮಾಡ್ಕೋತೀರಿ ಅಂತ ನಂಬಿದ್ದೀನಿ. ಮುಂದಕ್ಕೆ ಪ್ರಶ್ನೆ ಏನಾದರೂ ಕೇಳಿ ಮಣಿ. ಅದಕ್ಕೆ ಇದೆಲ್ಲ ಉಪನಿಷತ್ತೆಲ್ಲ ಇದೆಯಲ್ಲ ಭಾಳ, ನಾವು ಹೇಳ್ತಾ ಹೇಳ್ತಾ ಇವನು ಹೇಳ್ತಿರೋದು ಸರಿ ಇಲ್ಲ ಅಂತ ನಿಮ್ಗೆ ಅನಿಸೋ ಸಂಭವ ಜಾಸ್ತಿ ಇರುತ್ತೆ. ಅದು ಭಾಳ ಎಚ್ಚರಿಕೆಯಿಂದ ನೀವು ನಿಮ್ಮನ್ನು ಕಾಪಾಡ್ಕೋಬೇಕು. ಅದರಿಂದ ಸ್ಥೂಲದಲ್ಲಿ ನಾವು ಶರೀರವನ್ನು ಮಾಡತಕ್ಕಂಥ ವ್ಯಾಯಾಮವು ಯೋಗದ ಅತ್ಯಂತ ಕೆಳಗಡೆಯ ಭಾಗ. ಯೋಗದಲ್ಲಿ ಯೋಗ ಪಾಠದಲ್ಲಿ ಇರೋದು ಕೊನೆಯದು ದೇಹ ಚೆನ್ನಾಗಿರೋ ಓಕೆ, ಮನಸ್ಸು ಏನೇ ಮಾಡಿದ್ರು ಮನಸ್ಸೊಂದು ಸರಿ ಇಲ್ವಲ್ಲಪ್ಪ, ಹಾಗಾದ್ರೆ ಸರಿ ಇರಬೇಕಲ್ಲ. ಸೊ ವಿಷಯಗಳು ಇಂದ್ರಿಯಗಳು ಇದು ಎಲ್ಲಾನೂ ಮಾಡಿ ಒಟ್ಟಿಗೆ ಉಪಾಸನೆ ಮಾಡೋಕ್ಕಾಗಲ್ವಲ್ಲ ಅಂತ ಏನಾಗ ಓಂಕಾರ ಅದೇನೆ ನೆಕ್ಸ್ಟ್ ಹೇಳ್ತಾರೆ. ಅದರಿಂದ ಯೋಗ ಯೋಗ ಅಂದರೆ ಪ್ರಾಪ್ತಿ ಅಂತಲೂ ಒಂದು ಅರ್ಥ ಇದೆ. ಯೋಗಕ್ಕೆ ಎಲ್ಲದಕ್ಕೂ ಸೇರಿಸ್ಬೇಕು ಯೋಗನ. ಯೋಗ ಅಂದರೆ ಪ್ರಾಪ್ತಿ, ಯೋಗ ಅಂದರೆ ಸಂಬಂಧ. ಒಳ್ಳೆ ಅಳಿಯ ಸಿಗ್ಬೇಕಾದ್ರೆ ಯೋಗ ಇರಬೇಕು, ಅದೇ ಪ್ರಾಪ್ತಿ ಅಂದರೆ. ಒಳ್ಳೆ ಹೆಂಡತಿ ಸಿಗ್ಬೇಕಾದ್ರೆ ಯೋಗ ಇರಬೇಕು. ಒಳ್ಳೆ ಗಂಡ ಸಿಕ್ಬೇಕಾದ್ರೆ, ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅಂತ ನನಗೆ ಗೊತ್ತಾಗಬೇಕಾದರೆ ಯೋಗ ಇರಬೇಕು. ಯೋಗ ಪ್ರಾಪ್ತಿಯಿಂದ ಅದು ಬರುತ್ತೆ ಯಾವುದಾದ್ರೂ ಆಗಲಿ ಅಲ್ಲ. ಒಂದು ಕಡೆ ಹೋಗ್ತೀವಿ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ, ಒಳ್ಳೆಯ ನೀರು ಸಿಗಬೇಕಾದರೆ, ಸಿಕ್ಕಿದರೂ ನಾನು ಕುಡಿಯಬೇಕಾದರೆ, ನಾನು ಕುಡಿದರೂ ನನ್ನ ಬಾಯಾರಿಕೆ ಹೋಗಬೇಕಾದರೆ ನೋಡಿ ಯೋಗ ಎಲ್ಲೆಲ್ಲಿದೆ ಅಂತ ಅಲ್ಲ. ಅವನೇನು ಕೊಡ್ತಾನೆ, ಉಪ್ಪು ನೀರು ಕೊಟ್ಟಪ್ಪ, ಏನು ಮಾಡೋದು ಆಗೋದೇ ಇಲ್ಲ. ಇಲ್ಲ ಜ್ಯೂಸ್ ಕುಡಿಯಿರಿ ಸರ್ ಅಂತ, ನಾವು ಬೇಡ ಅದು. ಎಷ್ಟೋ ಸತಿ ನೀವು ಎಳ್ನೀರು ಕುಡೀರಿ ಬಾಯಾರಿಕೆ ಹೋಗಲ್ಲ, ನೀರೇ ಬೇಕು ಅಂತ. ನೀರು ಸಿಕ್ಕಲಿಲ್ಲ ಏನು ಮಾಡೋದು, ಅದಕ್ಕೋಸ್ಕರ ಹೇಳಿ ಕೊಡೋದು. ಪರ್ಯಾಯಗಳು ಯಾವುದೂ ಕೂಡ ಯೋಗವನ್ನು ನಮಗೆ ನಮ್ಮಿಂದ ಬಿಡಿಸುತ್ತದೆ. ಪರ್ಯಾಯ ಯಾವಾಗಲೂ ನಮಗೆ ಯೋಗವನ್ನು ಬಿಡಿಸುತ್ತದೆ. ಸೊ ಪ್ರತಿಯೊಂದನ್ನು ನಾವು ಆ ಯೋಗ ಬುದ್ಧಿಯಿಂದಲೇ ನೋಡಿದರೆ ಸಮತ್ವ ಸಮತ್ವ ಸಮತ್ವ, ಆ ಸಮತ್ವವನ್ನು ಎಲ್ಲೆಲ್ಲಿ ಹೇಗಾಗಿ ನೋಡಬೇಕು ಹಾಗೇ ನೋಡಿದರೆ ಅದು ಕೌಶಲ. ಕೌಶಲ ಸಮತ್ವ ಮತ್ತು ಆ ದುಃಖ ಪಡುವ ಸಂಘದ ಸಂಬಂಧದಲ್ಲಿ ಆ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡುವ ಯಾವ ಬುದ್ಧಿ ಇದೆಯೋ ಅದು ಬುದ್ಧಿಯೋಗ. ಬುದ್ಧಿಯೋಗಂ ದದಾಮಿ ಅಂತಾನೆ. ಹಾಂ ಎಷ್ಟು ಚೆನ್ನಾಗಿದೆ ನೋಡಿ, ಭಗವದ್ಗೀತೆ ಬಿಟ್ಟರೆ ಬೇರೆ ಏನು ಇಲ್ಲೂ ಇಲ್ಲಪ್ಪ. ಅದೊಂದು ಓದ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಅಧ್ಯಯನ ಮಾಡಿ ವಿಗ್ರಹ ವಾಕ್ಯ ಮಾಡಿ, ಇಲ್ಲದ್ರೆ ಏನಾಗುತ್ತೆ ಅಂದರೆ ಈ ಗುರು ಸರಿ ಇಲ್ಲ, ಯಾಕೆಂದರೆ ಗುರು ಸಂಬಂಧ ಗುರು ಯೋಗ ನಮಗಿಲ್ಲ ಅಂತ ತೀರ್ಮಾಡ್ತೀವಿ. ಗುರು ಹೇಳ್ತಾ ನಮಗೆ ಶಿಷ್ಯ ಯೋಗ ಇಲ್ಲ, ಇಬ್ಬರಿಗೂ ಶಾಸ್ತ್ರಯೋಗ ಇಲ್ಲ. ಶಾಸ್ತ್ರಯೋಗ ಅಂದರೆ ಅರ್ಥ ಏನರ್ಥ ಅಂದರೆ ನಮ್ಮನ್ನು ಶಾಸನ ಮಾಡಿ ಈ ಸಂಸಾರದಿಂದ ಮೇಲೆತ್ತುವುದು ಯಾವುದೋ ಒಂದು ಶಾಸ್ತ್ರ. ಶಾಸನ ತ್ರಾಯತೆ ಇದೆ ಶಾಸ್ತ್ರ. ಅದೆಲ್ಲ ಮುಂದೆ ಒಂದು ಸತಿ ಬಲವಂತ ಮಾತಾಡೋಣ. ಅದು ಭಾಳ ಭಾಳ ಮುಖ್ಯವಾದ ಪುಟ್ಟ 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 ಪದಗಳು, ಭಾಳ ದೊಡ್ಡದಾದಂಥ ವಿಚಾರಗಳು.